ಹ್ಯಾಂಡ್ ಮೇಡ್ ಜ್ಯೂಸರ್ ಯೂಸ್ ಮಾಡಿ ಮನೆಯಲ್ಲೇ ಜ್ಯೂಸ್ ಮಾಡಿ ಕುಡಿಯಿರಿ ಆರೋಗ್ಯಕರವಾಗಿ ಇರಿ ಹ್ಯಾಂಡ್ ಮೇಡ್ ಜ್ಯೂಸರ್ ಇದಕ್ಕೆ ಕರೆಂಟ್ ಬೇಕಿಲ್ಲ ಯಾವುದೇ ರೀತಿ ಖರ್ಚಾಗಬೇಕಾಗಿಲ್ಲ ಮನೆಯಲ್ಲೇ ಹಣ್ಣಿನ ರಸವನ್ನು ಮಾಡಿ ಕುಡಿಯಿರಿ ಆರೋಗ್ಯಕರವಾಗಿ ಇರಿ ನಮ್ ಹ್ಯಾಂಡ್ಮೇಡ್ ಮೇಡ್ ಅಲ್ಲಿ ನೀವು ಹಣ್ಣುಗಳು ಮಾತ್ರ ಅಲ್ಲ ಟೊಮೊಟೊ ಕ್ಯಾರೆಟ್ ಸೊಪ್ಪುಗಳು ಸಹ ಜ್ಯೂಸ್ ಮಾಡಿ ಕುಡಿಬಹುದು ಹ್ಯಾಂಡ್ಮೇಡ್ ಜ್ಯೂಸರ್ ಇದು ಕರ್ನಾಟಕದಾದ್ಯಂತ ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀವಿ ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂತ ನಾನಿಮ್ ಬಂದಿನ ಒಂದು ಹೊಸ ಜೊತೆ ಒಂದು ಹೊಸ ಕಿಚನ್ ಗ್ಯಾಜೆಟ್ ಇನ್ಫಾರ್ಮೇಶನ್ ಜೊತೆ ಹೌದು ವೀಕ್ಷಕ್ರೆ ಕಿಚನ್ ಗ್ಯಾಜೆಟ್ ಕಿಚನ್ ಅಪ್ಲೈನ್ಸಸ್ ಏನ್ ಬೇಕಾದ್ರೂ ಇದನ್ನ ಹೇಳಬಹುದು ಅಂಡ್ ಎಸ್ಪೆಷಲಿ ಈ ಹೀಟ್ ಗಂತೂ ನಿಮಗೆ ಈ ಪ್ರಾಡಕ್ಟ್ಗಳು ಬೇಕೇ ಬೇಕು ಹೌದು ವೀಕ್ಷಕ್ರೆ ಇವತ್ತು ನಾನಿದ್ದೀನಿ ಸ್ಟಾರ್ ಅಲ್ಲಿ ಅಂಡ್ ಸ್ಟಾರ್ ಅಲ್ಲಿ ನಮ್ ಜೊತೆ ಶಶಿಕಾಂತ್ ಅವರು ಇಲ್ಲೇ ಇದಾರೆ ವೆಲ್ಕಮ್ ಅಣ್ಣ ಸರ್ ಸರ್ ನಮಸ್ಕಾರ ಸರ್ ಓ ಚೆನ್ನಾಗಿದ್ದೀನಿ ನಾನು ಒಂದ್ ನಂತರ ಒಂದು ಪ್ರಾಡಕ್ಟ್ ಗಳನ್ನ ತಗೊಂಡ್ ಬರ್ತಾನೆ ಕನ್ನಡ ಕವರ ಚಾನಲ್ ಅಲ್ಲಿ ಸೊ ಲಾಸ್ಟ್ ಟೈಮು ಒಂದು ಟವರ್ ಫ್ಯಾನ್ ಅನ್ನ ತೋರಿಸಿದ್ವಿ ಇಮಿಡಿಯೇಟ್ಲಿ ಇದೇ ಬೇಸಿಗೆಗೋಸ್ಕರ ಒಂದು ಚಾಪರ್ ಜ್ಯೂಸರ್ ಜ್ಯೂಸರ್ ಇಂಟ್ರೊಡಕ್ಷನ್ ಮಾಡ್ತಾ ಇದ್ದಾರೆ ಸೊ ಇದೆರಡರ ಬಗ್ಗೆ ಹೇಳಿ ಫಸ್ಟ್ ಜ್ಯೂಸರ್ ಬಗ್ಗೆ ಮಾಹಿತಿ ಕೊಡಿ ಸರ್ ನಮ್ಗೆ ಸರ್ ಇದು ಜ್ಯೂಸರ್ ಹ್ಮ್ ಹ್ಮ್ ಇವಾಗ ಬೇಸಿಗೆಯಲ್ಲಿ ನಾವು ತುಂಬಾ ಹೊರಗಡೆ ಹೋಗಿ ದಣದಿರ್ತೀವಿ ನಾವು ಹೊರಗಡೆ ಎಲ್ಲ ಒಂದು ಜ್ಯೂಸ್ ಕುಡಿಬೇಕಂದ್ರೆ ಎಪ್ಪತ್ತು ರೂಪಾಯಿ ಎಂಬತ್ತು ರೂಪಾಯಿ ನೂರು ರೂಪಾಯಿವರೆಗೂ ಜ್ಯೂಸ್ ಇದೆ ಇದು ಮನೆಯಲ್ಲಿ ಜ್ಯೂಸ್ ಮಾಡ್ಕೋಬಹುದು ಸರ್ ಹ್ಯಾಂಡ್ ಕೈಯಿಂದಾನೇ ಜ್ಯೂಸ್ ಮಾಡ್ಕೋಬಹುದು ಕರೆಂಟ್ ಬೇಕಾಗಿಲ್ಲ ಕರೆಂಟ್ ಬೇಕಾಗಿಲ್ಲ ರೀಚಾರ್ಜ್ ಮಾಡ್ಬೇಕಾಗಿಲ್ಲ ರೀಚಾರ್ಜ್ ಮಾಡ್ಬೇಕಾಗಿಲ್ಲ ಜಾಸ್ತಿ ವೇಸ್ಟೇಜ್ ಬರಲ್ಲ ಸರ್ ವೇಸ್ಟೇಜ್ ವೇಸ್ಟೇಜ್ ಜಾಸ್ತಿ ಬರಲ್ಲ ಸರ್ ಫುಲ್ಲಿ ಜ್ಯೂಸ್ ಫುಲ್ಲಿ ಜ್ಯೂಸ್ ಮಾಡಬಹುದು ಯಾವ ತರ ಅಂತ ತಮ್ಮ ಡೆಮೋ ಒಳಗೆ ನೋಡೋಣ ಆಮೇಲೆ ಅಲ್ವಾ ಸೊ ಇದಾಯ್ತು ಆಮೇಲೆ ಇದ್ರ ಬಗ್ಗೆ ಹೇಳಿ ಇದೇನ್ ಪ್ರಾಡಕ್ಟ್ ನೋಡಿ ಸರ್ ಹೆಣ್ಮಕ್ಳೆಲ್ಲ ಈರುಳ್ಳಿ ಎಲ್ಲ ಕಟ್ ಮಾಡ್ಬೇಕಂದ್ರೆ ಕಣ್ಣೀರ್ ಹಾಕೋದು ಸಹಜ ಸರ್ ಇದು ಕರ್ನಾಟಕದ ಹೆಣ್ಮಕ್ಳಿಗೆ ಕಣ್ಣೀರ್ ಕಮ್ಮಿ ಹಾಕಿ ಅಮ್ಮ ಅಂತ ಹೇಳ್ಬಿಟ್ಟು ಇದು ಚಾಪರ್ ಅಂತ ಸರ್ ಚಾಪರ್ ಚಾಪರ್ ನೋಡಿ ಸರ್ ಇದರೊಳಗಡೆ ಈ ತರ ಓಪನ್ ಮಾಡ್ಬಿಟ್ಟು ಒಳಗಡೆ ಒಂದು ಈರುಳ್ಳಿ ಹಾಕಿ ಈರುಳ್ಳಿ ಹಾಕಿ ಜಸ್ಟ್ ಪ್ರೆಸ್ ಮಾಡಿದ್ರೆ ಸಾಕು ಸರ್ ಈರುಳ್ಳಿ ತುಂಡು ತುಂಡಾಗೆ ಕಟ್ ಕರೆಂಟ್ ಬೇಡ ಸರ್ ಮಾಡ್ಬೇಕಾಗಿಲ್ಲ ಇದು ಹ್ಯಾಂಡ್ ಪ್ರೆಸ್ ಹ್ಯಾಂಡ್ ಪ್ರೆಸ್ ಈಸಿಯಾಗಿ ಮನೆಯಲ್ಲಿ ಯಾವಾಗ ಬೇಕೋ ಟ್ವೆಂಟಿ ಫೋರ್ ಅವರ್ಸ್ ಹಾ ಸರ್ ಯಾವ್ದಾದ್ರು ಜ್ಯೂಸ್ ಮಾಡ್ಬೇಕಂದ್ರೆ ಜ್ಯೂಸರ್ ಯೂಸ್ ಮಾಡಿ ಸರಿ ಹಾ ತರಕಾರಿ ಎಲ್ಲ ನೀಟಾಗಿ ಕಟ್ ಮಾಡಬೇಕು ಮನೇಲಿ ಕೋಶಂಬರಿ ಮಾಡಬೇಕು ಮನೇಲಿ ಸಣ್ಣ ಪುಟ್ಟ ಏನಾದ್ರೂ ತಿಂಡಿಗಳು ಮಾಡಬೇಕು ಅಂದರೆ ಇರೊಗಡೆ ನೀವು ಕ್ಯಾರೆಟ್ ಯೂಸ್ ಮಾಡ್ಬೋದು ಸರ್ ಆಮೇಲೆ ಸೌತೆಕಾಯಿ ಕಟ್ ಮಾಡ್ಕೋಬಹುದು ಬೆಳ್ಳುಳ್ಳಿಗಳು ಪುಡಿ ಮಾಡ್ಕೋಬಹುದು ಈ ಜಸ್ಟ್ ಇದು ಪ್ರೆಸ್ ಮಾಡಿದ್ರೆ ಸಾಕೋದು ನೋಡಿ ಸರ್ ತೋರ್ಸ ಡೆಮೋ ತೋರಿಸ್ಬಿಡ ನಾವು ಆಮೇಲೆ ನೋಡಿ ಯಾವ ತರ ಪ್ರೆಸ್ ಮಾಡಿದ್ರೆ ಸಾಕು ಪ್ರೆಸ್ ಮಾಡಿದ್ರೆ ಸಾಕು ಸರ್ ನೀಟಾಗಿ ಕಟ್ ಆಗಿ ಬರುತ್ತೆ ಸರ್ ನೋಡಿ ವೀಕ್ಷಕರ ಒಂದ್ ಕಡೆ ನೀವು ತಿರ್ಸಿದ್ರೆ ಸಾಕು ಇನ್ನೊಂದ್ ಕಡೆ ಪ್ರೆಸ್ ಮಾಡಿದ್ರೆ ಸಾಕು ಸರ್ ಯಾವ್ದೇ ಕರೆಂಟ್ ಬೇಕಾಗಿಲ್ಲ ಯಾವ್ದೇ ರೀತಿ ಟೈಮ್ ವೇಸ್ಟ್ ಆಗೋದಿಲ್ಲ ಆಮೇಲೆ ಅನ್ನೆಸೆಸರಿ ಪ್ರಾಡಕ್ಟ್ ವೇಸ್ಟ್ ಆಗಲ್ಲ ವೇಸ್ಟ್ ಆಗಲ್ಲ ಹೌದು ಅಂಡ್ ಇಲ್ಲಿ ಜ್ಯೂಸರ್ ಅಲ್ಲಿ ಯಾವ್ಯಾವ ಜ್ಯೂಸ್ ಮಾಡಬಹುದು ನಾವು ಸರ್ ಇದರಲ್ಲಿ ಪ್ರತಿ ಒಂದು ಪರ್ಪಸ್ ಸರ್ ಯಾವ್ದು ನೋಡಿ ಆಪಲ್ ಜ್ಯೂಸ್ ಮಾಡ್ತೀರಾ ಪೊಮೆಗ್ರೆನೆಟ್ ಮಾಡ್ತೀರಾ ಸೌತೆಕಾಯಿ ಜ್ಯೂಸ್ ಕೂಡ ಮಾಡಬಹುದು ಸರ್ ಇಲ್ಲ ಸೊಪ್ಪಿನ ಜ್ಯೂಸ್ ಕೂಡ ಮಾಡ್ಬೋದು ಸರ್ ಸೊಪ್ಪಿನ ಜ್ಯೂಸ್ ಮಾಡ್ಬೋದು ಸೊಪ್ಪಿನ ಜ್ಯೂಸ್ ಮಾಡಬಹುದು ಸರ್ ಪ್ರತಿಯೊಂದು ಕೂಡ ಯೂಸ್ ಆಗುತ್ತೆ ಈಗ ಮನೆಯಲ್ಲಿ ಏನಾದ್ರು ಸ್ವಲ್ಪ ಚಿಕ್ಕ ಪುಟ್ಟ ಕಾಯಿಲೆ ಬಿದ್ದಿರ್ತಾರೆ ಅಥವಾ ಇವಾಗ ನೋಡಿ ಸುಮಾರು ಜನ ಏನ್ ಮಾಡಿರ್ತಾರಪ್ಪ ಅಂದ್ರೆ ಈ ಟೊಮೊಟೊ ಇದು ಜ್ಯೂಸ್ ಮಾಡ್ಕೊಂಡು ಕುಡಿಬೇಕು ಅಂತ ಬಹಳ ಜನ ಹೇಳಿರ್ತಾರೆ ಟೊಮೊಟೊ ಮತ್ತೆ ಕ್ಯಾರೆಟ್ ಕ್ಯಾರೆಟ್ ಹೌದು 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 ಸರ್ ಇವಾಗ ನೋಡಿ ತುಂಬಾ ಜನರಿಗೆ ಇದ್ರ ಪ್ರಾಬ್ಲಮ್ ಇರೋರೆಲ್ಲ ಟೊಮೊಟೊ ಜ್ಯೂಸು ಯೂಸ್ ಮಾಡ್ತಾ ಇದಾರೆ ಆಮೇಲೆ ಸೌತೆಕಾಯಿ ಜ್ಯೂಸು ಯೂಸ್ ಮಾಡ್ತಾ ಇದಾರೆ ಜೊತೆಗೆ ಈ ಸೊಪ್ಪಿನ ಜ್ಯೂಸ್ ಎಲ್ಲ ಇದ್ರೊಳಗಡೆ ಮಾಡ್ಕೋಬಹುದು ಮಾಡ್ಕೋಬಹುದು ಈಸಿಯಾಗಿ ಮಾಡ್ಬೋದು ಸರ್ ಆಮೇಲೆ ವೇಸ್ಟೇಜ್ ಕಮ್ಮಿ ಇರುತ್ತೆ ನೀವ್ ಹೇಳಕ್ಕಿಂತ ನಾವ್ ಆಕ್ಚುಲಿ ನೋಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ವೀಕ್ಷಕರೇ ತರಕಾರಿಗಳ ರಾಶಿ ಹಣ್ಣುಗಳ ರಾಶಿ ರೆಡಿ ಇದೆ ಸೊ ಸರ್ ಜೊತೆ ತರಕಾರಿ ಕಟ್ ಮಾಡೋಣ ಜೊತೆಯಲ್ಲಿ ಜ್ಯೂಸ್ ಕೂಡ ಮಾಡಿ ಕುಡಿಯೋಣ ವೀಕ್ಷಕರೇ ಅದು ಹೆಂಗಿರುತ್ತೆ ಏನ್ ಕತೆ ನಾನ್ ನೋಡ್ಲೇಬೇಕು ಸರ್ ಡೆಮೋ ಸ್ಟಾರ್ಟ್ ಮಾಡೋಣ ಹಾಗಾದ್ರೆ ಖಂಡಿತ ಸರ್ ಬನ್ನಿ ಸರ್ ಒಂದ್ ಕಡೆಯಿಂದ ಸ್ಟಾರ್ಟ್ ಮಾಡ್ಬಿಡೋಣ ಸರಿ ಸರ್ ಸರ್ ಮೊದ್ಲೇದಾಗಿ ಯಾವ್ದರ ಡೆಮೊ ಕೊಡ್ತಾ ಇದೀರಾ ನೀವು ನನಗೆ ಸರ್ ಇವಾಗ ನೋಡಿ ಈ ಫಸ್ಟ್ ಜ್ಯೂಸರ್ ಜ್ಯೂಸರ್ ಡೆಮೋ ಕೊಡ್ತೀನಿ ಸರ್ ಪಕ್ಕಕ್ಕೆ ಇಟ್ಬಿಡೋಣ ಸರ್ ಸರಿ ಹ್ಮ್ ಇವಾಗ ನೋಡಿ ಜ್ಯೂಸರ್ ಎಷ್ಟು ಈಸಿಯಾಗೆ ಮಾಡ್ಬೇಕು ಅಂತ ಹೇಳ್ಕೊಡ್ತೀನಿ ಸರ್ ಓಕೆ ಓಕೆ ಇವಾಗ ನೋಡಿ ಸರ್ ಒಂದು ಪೊಮ್ಮೆ ಗ್ರಾನೇಟ್ ಇರುತ್ತೆ ಹೌದಾ ಈ ಪೊಮ್ಮೆ ಗ್ರಾನೇಟ್ ಅನ್ನು ಈ ತರ ನೀಟಾಗಿ ಕಟ್ ಮಾಡ್ಕೋಬೇಕು ಸರ್ ತೆಗಿಬೇಕು ಅಂತ ಹೇಳ್ತೀರಾ ಈ ತರ ಸಿಪ್ಪೆ ಬಿಚ್ಕೋಬೇಕು ನೀಟಾಗಿ ಸಿಪ್ಪೆಲ್ಲ ಬಿಚ್ಕೋಬೇಕು ಸರ್ ಹ್ಮ್ 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 ಇದನ್ನು ಈ ತರ ಸರ್ ಈ ಬೀಜಗಳು ಸರ್ ಅದು ಹೌದು ಈ ಬೀಜಗಳನ್ನು ತೆಗೆದ್ಬಿಟ್ಟು ಬೀಜಗಳು ಒಂದ್ ಇದ್ರೊಳಗಡೆ ಹಾಕೋಬೇಕು ಸರ್ ಈ ತರ ಒಂದು ಬೌಲ್ ಅಲ್ಲಿ ಹಾಕೋಬೇಕು ಸರ್ ಓಕೆ ಹ್ಮ್ ಈ ತರ ಎಲ್ಲ ಹಾಕೊಂಡ್ಬಿಡ್ಬೇಕು ಸರ್ ಹ್ಮ್ 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 ಇವಾಗ ಇದು ಜ್ಯೂಸಿಗೆ ರೆಡಿ ಆಗಿದೆ ರೆಡಿ ಅಂತ ಇದ ಹೌದು ಸರ್ ಓಕೆ ಗ್ರಾನೇಟ್ ಜ್ಯೂಸ್ ಫಸ್ಟ್ ಮಾಡೋಣ ಹಾ ಓಕೆ ತುಂಬಾ ಸಿಂಪಲ್ ಆಗಿದೆ ಸರ್ ಜ್ಯೂಸರ್ ಬಗ್ಗೆ ಹೇಳಿ ಏನೇನ್ ಕಾಂಪೋನೆಂಟ್ ಇದೆ ಸ್ವಲ್ಪ ಹೇಳಿ ನಮ್ಗೆ ಹೇಳ್ಬಿಡ್ತೀನಿ ಮಾಡಿದ್ರೆ ಸಾಕು ಇದು ಹೊರಗಡೆ ಬಂದ್ಬಿಡತ್ತೆ ಸರ್ ಅದು ಇಲ್ಲಿ ಇವಾಗ ನಾವು ಕುಡಬೇಕು ಅಂದಾಗ ಇದೆಲ್ಲ ಹೊರಗಡೆ ಸಪರೇಟ್ ಸಪರೇಟ್ ಇರುತ್ತೆ ನಾ ಜೋಡ್ಸ್ಕೊಂಡಿರುತ್ತೇನೆ ಅಷ್ಟೇ ಸರ್ ನೀವು ಹಾ ಸರ್ ಇದು ಇದು ಹ್ಯಾಂಡಲ್ ಸರ್ ಅದು ಸರಿ ಓಕೆ ಹೌದಾ ಇದು ಬಂದ್ಬಿಟ್ಟು ಕ್ಯಾಪು ಸರ್ ಅದು ಮೇಲ್ಗಡೆ ಕ್ಯಾಪ್ ಮೇಲಿಂದ ಕ್ಯಾಪು ಪುಷರ್ ಪ್ರೆಸರ್ ಅಂತೂ ಹೇಳ್ಬಹುದು ಸರಿ ಓಕೆ ಆಮೇಲೆ ನೋಡಿ ಸರ್ ಇದು ತೆಗೆದ್ರೆ ಇದು ಪಾರ್ಟ್ಸ್ ಎಲ್ಲ ಬಂದ್ಬಿಡುತ್ತೆ ಇದು ಗ್ಲಾಸ್ ಸರ್ ಒಂದು ಗ್ಲಾಸ್ ಗ್ಲಾಸು ಸರ್ ಆಮೇಲೆ ಟರ್ನ್ ಮಾಡಿದ್ರೆ ಹೊರಗಡೆ ಬಂದ್ಬಿಡುತ್ತೆ ಇಲ್ಲಿ ಬೆಳ್ಳಿಂದ ಪ್ರೆಸ್ ಮಾಡಿರ್ತೀನಿ ಪೂರ್ತಿ ಹೊರಗಡೆ ಬಂದ್ಬಿಡುತ್ತೆ ನೋಡಿ ಸೊ ಕಂಪ್ಲೀಟ್ ಆಗಿ ಕ್ಲೀನ್ ಮಾಡಬಹುದು ಕಂಪ್ಲೀಟ್ ಆಗಿ ನೀರಿಂದ ಕ್ಲೀನ್ ಮಾಡಬಹುದು ಕ್ಲೀನ್ ಇದು ಜಸ್ಟ್ ನಲ್ಲಿ ಕೆಳಗಡೆ ಬಿಟ್ರೆ ಸಾಕು ಸರ್ ಎರಡು ಒಳಗಡೆ ಎಲ್ಲಾನು ಕ್ಲೀನ್ ಆಗಿ ಹೊರಗಡೆ ಬರುತ್ತೆ ನೋಡಿ ಇದು ಪೂರ್ತಿ ಒಂದು ಸೆಟ್ ಸರ್ ಹೌದಾ ಇದು ಒಂದು ಕಾಂಪೋನೆಂಟ್ ಸರ್ ಇವಾಗ ಹೀಗಿದೆ ಮನೆಯಲ್ಲಿ ಕಲ್ಲು ಕಲ್ಲಿರುತ್ತೆ ಅಥವಾ ಟೇಬಲ್ ಇರುತ್ತೆ ಸರ್ ಟೇಬಲ್ ಮೇಲೆ ಇದು ಇಟ್ಬಿಡ್ಬೇಕು ಸರ್ ಅದು ಇದು ಇಟ್ಬಿಟ್ಟು ಇಲ್ಲೊಂದು ಬಟನ್ ಇದೆ ನೋಡಿ ಸರ್ ಹೌದು ಹ ಈ ಬಟನ್ ಜಸ್ಟ್ ಈ ತರ ನೀಟಾಗಿ ತಿರುಗಿಸ್ಬಿಡ್ಬೇಕು ಸರ್ ಹಾ ಇವಾಗ ಈ ಅಂತ್ಕೊಂಡ್ಬಿಡತ್ತೆ ನೋಡಿ ಸರ್ ನೋಡಿ ಸರ್ ಜಾಯಿನ್ ಈ ತರ ಜಾಯ್ನ್ ಆಗಿಬಿಡತ್ತೆ ಈ ತರ ಜಾಯ್ನ್ ಆಗಿರುತ್ತೆ ಇದು ಕಲ್ಲಿಗೆ ಜಾಯಿನ್ ಆದಾಗ ಇದು ಗಟ್ಟಿಯಾಗಿ ಇಲ್ಲೇ ಕುತ್ಕೊಂಡಿರುತ್ತೆ ಅಂಟ್ಕೊಂಡಿದೆ ನೋಡಿ ಕಲ್ಲಿಗೆ ಅಂಟ್ಕೊಂಡ್ಬಿಡತ್ತೆ ಈ ತರ ಕಲ್ಲಿಗೆ ಸರಿ ಈಗ ಅಂಟ್ಕೊಂಡ್ಬಿಡುತ್ತೆ ಇವಾಗ ಜಾಯಿನ್ ಮಾಡ್ತೀನಿ ನೋಡಿ ಫಸ್ಟ್ ಇದು ಸರ್ ಅದು ಇವಾಗ ನೋಡಿ ಇದು ಜಾಳಿ ಸರ್ ಅದು ಇದು ಜಾಳಿ ಇರುತ್ತೆ ಇದು ಬಂದ್ಬಿಟ್ಟು ಪ್ರೆಸರ್ ಸರ್ ಅದು ಸರಿ ಜಾಳಿ ಈ ತರ ಹಾಕಿ ಸರ್ ಅದು ಈ ಪ್ರೆಸರ್ ಈ ತರ ಹಾಕಿ ಈ ಕಡೆಯಿಂದ ಹಾಕ್ಬೇಕು ಫಸ್ಟ್ ಇದು ಪ್ರೆಶರ್ ಹಾಕ್ಬಿಡಿ ಸರ್ ಸರ್ ಒಳಗಡೆ ಪ್ರೆಶರ್ ಹಾಕ್ಬೇಕು ಆಮೇಲೆ ಜಾಲಿ ಹಾಕ್ಬಿಡಿ ಸರ್ ಇದ್ರ ಕಡೆ ಜಾಲಿ ಹಾಕ್ಬಿಡಿ ಸರ್ ಹಾ ಹಾ ಆಮೇಲೆ ಆಮೇಲೆ ಇದ್ರ ಮೇಲೆ ಒಂದು ಕ್ಯಾಪ್ ಬರುತ್ತೆ ಸರ್ ಇದು ಕ್ಯಾಪ್ ಇಲ್ಲಿ ಹಾಕ್ಬಿಟ್ಟು ಈ ತರ ಟರ್ನ್ ಮಾಡಿ ಸರ್ ಟರ್ನ್ ಬರ್ತಾ ಇಲ್ಲ ನೋಡಿ ಓಕೆ ಓಕೆ ಆಮೇಲೆ ಸರ್ ಇದು ಹ್ಯಾಂಡಲ್ 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 ಹೇಗಂದ್ರೆ ನೋಡಿ ಇದ್ರ ಒಳಗಡೆ ಹಿಂಗ್ ಹಾಕ್ಬಿಡಿ ಸರ್ ಹ್ಮ್ ಆಯ್ತಾ ಇದು ಇರುತ್ತಲ್ಲ ಸರ್ ಇದು ಇದು ಕ್ಯಾಪ್ ಸರ್ ಅದು ಇದು ಕ್ಯಾಪ್ ಈ ತರ ಟರ್ನ್ ಮಾಡ್ಕೋಬೇಕು ಸರ್ ಈ ತರ ತಿರ್ಗಿಸ್ಕೊಂಬಿಡಿ ಸರ್ ತಿರ್ಗಿಸ್ಕೊಂಬಿಟ್ರೆ ಲಾಕ್ ಆಗ್ಬಿಡತ್ತೆ ಸರ್ ಸೊ ಇದು ಲಾಕ್ ಆಗುತ್ತೆ ಲಾಕ್ ಆಯ್ತು ನೋಡಿ ಸರ್ ಓಕೆ 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 ಹಾ 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 ಸೊ ಇವಾಗ ರೆಡಿ ಟು ಯೂಸ್ ಅಂತ ಹೇಳ್ಬೋದು ರೆಡಿ ಟು ಯೂಸ್ ಸರ್ ಓಕೆ ಸರಿ ಇದು ಜ್ಯೂಸರ್ ಗ್ಲಾಸ್ ಅದು ಜ್ಯೂಸರ್ ಗ್ಲಾಸ್ ಓಕೆ ಇದು ಇಲ್ಲಿ ಇಟ್ಬಿಡ್ಬೇಕು ಸರ್ ಸೊಲ್ಲಿ ಇಟ್ಬಿಡೋಣ ಹಾಂ ಓಕೆ ಇವಾಗ ನಾವು ರೆಡಿ ಮಾಡಿದ್ರೆ ಸರ್ ಕಟ್ ಮಾಡಿರ್ತಕ್ಕಂಥದ್ದು ಇದು ಜಸ್ಟ್ ಇದ್ರ ಮೇಲೆ ಹಾಕ್ಬಿಡಿ ಸರ್ ಇದ್ರೊಳಗಡೆ ಫಿಲ್ ಮಾಡ್ಬಿಡ ಒಳಗಡೆ ಫಿಲ್ ಮಾಡೋಣ ಸರ್ ಓಕೆ ಪೋಮೆ ಗ್ರಾನೆಟ್ ಇರತ್ತಲ್ಲ ಸರ್ ಈ ಥರ ಹಾಕ್ಬಿಡಿ ಆಮೇಲೆ ಇದು ಪ್ಲಾಸ್ಟಿಕ್ ಮುಚ್ಚಳ ಸರ್ ಅದು ಇದ್ರ ಮೇಲೆ ಈ ತರ ಸರ್ ಇದು ಲೆಫ್ಟ್ ಹ್ಯಾಂಡ್ ಹಿಡಿಬೇಕು ಸರ್ ಅದು ಲೆಫ್ಟ್ ಹ್ಯಾಂಡ್ ಬಿಟ್ಟು ಇವಾಗ ನೋಡಿ ಸ್ಟಾರ್ಟ್ ಮಾಡ್ತೀನಿ ಸರ್ ಅದು ಸರಿ ಮಾಡ ಸರ್ ಸ್ಟಾರ್ಟ್ ಮಾಡಿ 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 ಸರ್ ಜಸ್ಟ್ ಈ ತರ ರೊಟೇಟ್ ಮಾಡ್ಬೇಕ ಅಷ್ಟೇ ಸರ ನೋಡಿ ಎಷ್ಟ್ ಈಜಿಯಾಗೆ ಮಾಡ್ತಾ ಇದೀನಿ ಸರ್ ನಾನ್ ಎಷ್ಟ್ ಈಝಿಯಾಗಿ ಮಾಡ್ತಾ ಇದೀನಿ ನೋಡಿ ಈ ತರ ರೊಟೇಟ್ ಮಾಡಿದ್ರೆ ಸಾಕು ಸರ್ ಕೆಳಗಡೆ ಜ್ಯೂಸ್ ಬರ್ತಾ ಇದೆ ಸರ್ ಹೊಲಿಕ್ ಸ್ಟಾರ್ಟ್ ಆಯ್ತು ಹೊಲಿಲಿಕ್ಕೆ ಸ್ಟಾರ್ಟ್ ಆಗಿದೆ ನೋಡಿ ಸರ್ ಜ್ಯೂಸ್ ಬರ್ತಾ ಇದೆ ಹುಡ್ದಿದ್ದು ಹಾಕ್ಬಿಟ್ಟಿದೀರಾ ಹಾ ಸಾರ್ ಹಾಕಿ ಸರ್ ಹಾ ಫುಲ್ ಆಗ್ಬಿಡ್ಲಿ ಫುಲ್ ಸರ್ ನೋಡಿ

ವೇಸ್ಟೇಜ್ ಅಷ್ಟು ಬಂದಿದೆ ವೇಸ್ಟ್ ವೇಸ್ಟೇಜ್ ಬಂದಿದೆ ವೇಸ್ಟೇಜ್ ಬಂದಿದೆ ಜ್ಯೂಸ್ ಮಾತ್ರ ಅಷ್ಟು ಬಂದಿದೆ ಫುಲ್ ಜ್ಯೂಸ್ ಬಂದಿದೆ ವೀಕ್ಷಕರ ಸದ್ಯಕ್ಕೆ ನೋಡಿ ಇದು ಒಂದು ಇದಕ್ಕೆ ಒಂದ್ ಗ್ಲಾಸ್ ಫುಲ್ ಬಂದಿದೆ ಫುಲ್ ಜ್ಯೂಸ್ ವೇಸ್ಟೇಜ್ ಕಮ್ಮಿ ಬಂದಿದೆ ಈ ತರ ಮನೆಯಲ್ಲಿ ಆಗಿ ಮಾಡ್ಕೋಬಹುದು ಮಾಡ್ಕೋಬಹುದು ಅಂತ ಹೇಳ್ತಾರೆ ಎಲ್ಲೂ ನಾವು ಹೋಗಂಗಿಲ್ಲ ಆಮೇಲೆ ಇನ್ನೊಂದು ನಮ್ಗೆ ಯಾವಾಗ ಜ್ಯೂಸ್ ಬೇಕಾಗತ್ತೆ ನಮ್ಮ ಅಕ್ಕಪಕ್ಕ ಹುಡುಕಿದ್ರೆ ಜ್ಯೂಸೇ ಬೇಗ ಹೌದು ಯಾವ್ದೋ ಒಂದು ಶಾಪ್ ಇರುತ್ತೆ ತುಂಬಾ ದೂರ ಹೋಗ್ತಾರ ಬೇಕಾಗತ್ತೆ ಬಟ್ ಇದ್ರೆ ತುಂಬಾ ಆಗಿ ತಾವು ಜ್ಯೂಸ್ ಜ್ಯೂಸ್ ಅನ್ನ ಕುಡಿಬಹುದು ನೋಡ್ತಾ ಇದ್ದೀವಿ ನೆಕ್ಸ್ಟ್ ಸರ್ ಮೋಸಂಬಿ ಸರ್ ಮೋಸಂಬಿ ಹಾಕಿ ಸರ್ ಫುಲ್ ಮೋಸಂಬಿ ಮೋಸಂಬಿ ಅಲ್ಲ ಹಾ ಸರ್ ಫುಲ್ ಅಂದ್ರೆ ಇದಕ್ಕೆ ಈ ತರ ಬಿಡಿಸ್ಕೋಬೇಕು ಸರ್ ಒಂದು ಅರ್ಧ ಏನಾದ್ರು ಹಾಕ್ಬೋದಲ್ವಾ ಹಾ ಸರ್ ಈ ತರ ಎರಡು ಮೂರು ಎರಡು ಮೂರು ಹಾಕಿದ್ರು ಆಗತ್ತೆ ಸರ್ ಹಾಕಿ ಸರ್ ಹಾಕಿ ಈ ತರ ಸರ್ ಈ ತರ ಎರಡು ಮೂರು ಹಾಕ್ಬಿಡಿ ಹ ನೋಡಿ ಸರ್ ಈ ತರ ಎರಡು ಮೂರು ಹಾಕ್ಬಿಡಿ ಇದು ಕ್ಯಾಪ್ ಇರತ್ತಲ್ಲ ಸರ್ ಅದು ಹೌದು ಇದು ಕ್ಯಾಪ್ ಈ ತರ ಪ್ರೆಸ್ ಮಾಡಿ ಸಾಕು ಸರ್ ಕೆಳಗಿಂದ ಮೇಲ್ಗಡೆ ಈ ತರ ರೊಟೇಟ್ ಮಾಡ್ತಾ ಇರ್ಬೇಕು ಸರ್ ಇದು ಮೇಲಿಂದ ಪ್ರೆಸ್ ಮಾಡ್ಬೇಕು ನೋಡಿ ಸರ್ ಅದು ಕೂಡ ಜ್ಯೂಸ್ ಹೇಗೆ ಬರ್ತಾ ಇದೆ ನೋಡಿ ಸರ್ ಆಲ್ರೆಡಿ ಜ್ಯೂಸ್ ಬರ್ಲಿಕ್ಕೆ ಬರ್ತಾ ಇದೆ ನೋಡಿ ಸರ್ ಈಜಿ ಒಂದ್ ನಾಲ್ಕು ಹೋಳ ಹಾಕಿದೀನಿ ಅಷ್ಟೇ ಸರ್ ಹಾ ಈ ತರ ಕಂಟಿನ್ಯೂ ಬರ್ತಾನೆ ಇರುತ್ತೆ ಜ್ಯೂಸ್ ಇದು ಚೆನ್ನಾಗಿ ಬರ್ತಾ ಇದೆ ಅದಕ್ಕಿಂತಲೂ ಚೆನ್ನಾಗಿ ಮುಗ್ದೇ ಹೋಯ್ತು ಮುಗ್ದೇ ಹೋಯ್ತ್ ಏನೋ ಒಂದ ಹತ್ ಸೆಕೆಂಡಲ್ಲೂ ಜ್ಯೂಸ್ ತೆಗೆದ್ಬಿಟ್ರಲ್ಲ ಹೌದ್ ನೋಡಿ ಸರ್ ಆಮೇಲೆ ಇದ್ರೊಳಗಡೆ ಇನ್ನದ್ ಇದು ಇಷ್ಟಿದೆ ಇದೊಂದ್ ಮಾಡ್ಬೇಡೋಣ ಸಾಕ್ಬಿಡಿ ಸರ್ ಎಲ್ಲದು ಆಗ್ಬಿಡಿ ಸರ್ ಕಂಪ್ಲೀಟ್ ಆಗಿ ಈ ತರ ಬಿಡ್ಸಬೇಡಿ ಜ್ಯೂಸ್ ಕುಡ್ದೇ ಬಿಡೋಣ ಸರ್ ಕುಡ್ದೆ ಬಿಡೋಣ ಇವತ್ತು ಎಲ್ಲಾ ಫ್ರೂಟ್ ಜ್ಯೂಸ್ ಕುಡಿಲೇಬೇಕು ಸ್ವಲ್ಪ ಶುಗರ್ ಆಡ್ ಮಾಡ್ಕೊಂಡ್ರೆ ಸರ್ ಇನ್ನು ಟೇಸ್ಟಿ ಆಗಿರುತ್ತೆ ಟೇಸ್ಟಿ ಆಗಿರುತ್ತೆ ಅಂತೀರಾ ಹೌದು ಸರ್ ಓಕೆ ಹಾಕಿದ್ದಾರೆ ನೋಡೋಣ ಸರ್ ಮಾಡಿ 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 ಆಯ್ತ್ ಸರ್ ನೋಡಿ ಈ ತರ ಪ್ರೆಸ್ ಮಾಡಿದ್ರೆ ಸಾಕು ಸರ್ ಈ ಕಡೆ ಜ್ಯೂಸು ಬರುತ್ತೆ ಮೋಸಂಬಿ ಜ್ಯೂಸು ಈಜಿ ಆಗಿ ಕ್ಲಿಯರ್ ಆಗೇ ಬರುತ್ತೆ ನೋಡಿ ಸರ್ ಆ ಕಡೆ ವೇಸ್ಟೇಜ್ ಬರ್ತಾ ಇರ್ತಾರೆ ವೇಸ್ಟೇಜ್ ಹೋಗ್ತಾ ಇದೆ ಸರ್ ಹಾ ಸರ್ ವೇಸ್ಟೇಜ್ ಈಝಿಯಾಗೆ ಹೊರಗಡೆ ಬರುತ್ತೆ ಈ ತರ ಮೋಸಂಬಿ ಜ್ಯೂಸ್ ಎಲ್ಲ ಬಂದು ಆಯ್ತು ಬಿಡಿ ಸರ್ ಕ್ಲಿಯರ್ ಆಯ್ತು ಕ್ಲಿಯರ್ ಆಯ್ತು ಅಷ್ಟು ಕೂಡ ಕ್ಲಿಯರ್ ಆಗಿ ಕೂಡ ಕ್ಲಿಯರ್ ಆಯ್ತು ನೋಡ್ ಹ್ಮ್ ಇದು ವೇಸ್ಟೇಜ್ ಸರ್ ಅದು ತೆಗೆದು ಬಿಡೋಣ ವೇಸ್ಟೇಜು ಜ್ಯೂಸ್ ಕೊಡಿ ಸರ್ ತೋರ್ಸ್ಬಿಡ ನಾನು ನಮ್ಮ ವೀಕ್ಷಕರಿಗೆ ಸೊ ವೀಕ್ಷಕರ ನಿಮ್ಗೆ ಅವಾಗಲೇ ಪೋಮೊಗ್ರಾನೆಟ್ ಜ್ಯೂಸ್ ತೋರಿಸಿದೆ ಇವಾಗ ನೋಡಿ ಮೂಸಂಬಿ ಜ್ಯೂಸ್ ಮೋಸಂಬಿ ಜ್ಯೂಸ್ ಒಂದು ಹಣ್ಣಿಂದ ನಾವು ಆಲ್ಮೋಸ್ಟ್ ಅರ್ಧ ಲೋಟ ತೆಗೆದ್ಬಿಡಿದ್ವಿ ಸರ್ ಲೋಟ ಹಾ ಅರ್ಧ ಲೋಟ ಬರುತ್ತೆ ನೋಡಿ ಸೊ ವೇಸ್ಟೇಜ್ ಇಲ್ಲ ವೇಸ್ಟೇಜ್ ಇಲ್ಲ ವೇಸ್ಟೇಜ್ ಎಲ್ಲ ಇಷ್ಟೇ ಎಷ್ಟು ಬಂದಿದೆ ನೋಡಿ ಸರ್ ಹಾ ನೋಡಿ ವೀಕ್ಷಕರ ಪೂರ್ತಿ ಒಂದು ಗ್ಲಾಸ್ ಮೋಸಂಬಿ ಜೊತೆಗೆ ಪೊಮೆಗ್ರಾನೆಟ್ ಎರಡರದ್ದು ವೇಸ್ಟೇಜ್ ಸರ್ ವೇಸ್ಟೇಜ್ ಸರಿ ಇದು ಕೂಡ ಹಾಕ್ಬಿಡಣ ಹಾಕ್ಬಿಡಿ ಸರ್ ಸೊ ಇದು ಕೂಡ ರೆಡಿ ಆಯ್ತು ಹಾ ಸರ್ ಇವಾಗ ನೆಕ್ಸ್ಟ್ ನೋಡಿ ಸರ್ ಇದು ಬಂದ್ಬಿಟ್ಟು ಕರ್ಬೂಜ ಸರ್ ತರ್ಬೂಜ ಹ್ಮ್ ತರ್ಬೂಜ ಈ ತರ ನೀಟಾಗಿ ಮೇಲಿಂದೆಲ್ಲ ಸಿಟ್ಟೆ ತಗೋಬೇಕು ಸರ್ ಅದು ಹ ಈ ತೆಗೆದ್ಬಿಟ್ಟು ಏನ್ ಮಾಡ್ಬೇಕು ಸರ್ ಈಸಿ ಆಗಿ ಈ ತರ ಕಟ್ ಮಾಡ್ಕೋಬೇಕು ಸರ್ ಚಿಕ್ಕ ಚಿಕ್ಕದಾಗ ಪೀಸ್ ಫ್ರೂಟ್ಸ್ ಓಕೆ ಇದು ಪೂರ್ತಿ ಇವಾಗ ಬೇಸಿಗೆಯಲ್ಲಿ ಅಂತೂ ಹೇಳಿ ಇದು ಸರ್ ತುಂಬಾ ಜನ ಇಷ್ಟ ಪಡ್ತಾರೆ ಸರ್ ತುಂಬಾ ಜನ ಇಷ್ಟಾನು ಪಡ್ತಾರೆ ಆಮೇಲೆ ಕಮ್ಮಿ ರೇಟ್ ಅಲ್ಲೂ ಆಗತ್ತೆ ಸರ್ ಒಳ್ಳೆ ಅಂತೀರ ಆಮೇಲೆ ಆರೋಗ್ಯಕ್ಕೂ ಒಳ್ಳೇದು ಸರ್ ಹಾಕಿ ಸರ್ ಸರ್ ಇವಾಗ ಒಂದೊಂದಾಗೆ ಒಂದೊಂದಾಗೆ ಹಾಕ್ಬಿಡೋಣ ಸರ್ ಅದು ಪೀಸ್ ಗಳು ನೋಡಿ ಈಸಿಯಾಗಿ ಹಾಕ್ಬಿಟ್ಟು ಈ ತರ ಜಸ್ಟ್ ಈ ತರ ಪ್ರೆಸ್ ಮಾಡಿದ್ರೆ ಸಾಕು ಸರ್ ಹ್ಮ್ 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 ನೋಡಿ ಪ್ರೆಸ್ ಮಾಡಿ ಟರ್ನ್ ಮಾಡಿದ್ರೆ ಸಾಕು ಸರ್ ಇದಕ್ಕೂ ಕೂಡ ವೇಸ್ಟೇಜ್ ಬಹಳ ಕಮ್ಮಿ ಬರುತ್ತೆ ಸಿಪ್ಪೆಲ್ಲ ಆಲ್ರೆಡಿ ತೆಗೆದಿರ್ತೀವಲ್ಲ ಸರ್ ಅದು ನೋಡಿ ಈ ತರ ನೀವು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕೊಂಡ್ರಂತೂ ಇನ್ನ ಈಸಿಯಾಗಿ ಆಗತ್ತೆ ಸರ್ ನೋಡಿ ಸರ್ ಈ ತರ ಇಟ್ಬಿಟ್ಟು ಜಸ್ಟ್ ಈ ತರ ಪ್ರೆಸ್ ಮಾಡಿ ಇವಾಗ ನೋಡಿ ಈಸಿಯಾಗಿ ರಸ ಎಲ್ಲ ಬರ್ತಾ ಇರುತ್ತೆ ಸರ್ ನೋಡಿ ಏನ್ ಜೋರಾಗಿ ರಸ ಬರ್ತಾ ಇದೆ ನೋಡಿ ಸರ್ ಚೆನ್ನಾಗಿ ಬರ್ತಾ ಇದೆ ಚೆನ್ನಾಗಿ ಬರ್ತಾ ಇದೆ ಹಾಕಿ ಸರ್ ಅಷ್ಟು ಹಾಕಿ ಹಾ ಹಾತೀನಿ ಸರ್ ಕಂಪ್ಲೀಟ್ ಆಗಿ ಇವತ್ತು ಮಸ್ತ್ ಮಲ್ ಅಡ್ಜಸ್ಟ್ ಮಾಡ್ಬಿಡಿ ಎಷ್ಟು ಬರುತ್ತೆ ನಾನು ಒಂದು ಇದರಲ್ಲಿ ಹಾ ಸರ್ ಇದು ಒಂದು ಸರ್ ಇದು ಟೋಟಲ್ ಆಗಿ ಒಂದರಲ್ಲಿ ಎಷ್ಟು ಮತ್ತೆ ತಿರುಗಿಸೋದು ಅಷ್ಟೇ ಸರ್ ಒಂದು ಮಗು ಕೂಡ ತಿರುಗಿಸಬಹುದು ಇದು ಮಕ್ಕಳು ಕೂಡ ಮಾಡಬಹುದು ಹೌದು ಸರ್ ಇದು ಅಷ್ಟೊಂದು ಏನು ಭಯ ಬೇಡಂಗಿಲ್ಲ ನೋಡಿ ಎಷ್ಟು ಈಜಿ ಆಗಿ ಒಳಗಡೆ ಆಲ್ರೆಡಿ ಏನೋ ಅಂತಾರಲ್ಲ ಸರ್ ರಾಗಿ ಗಂಜಿ ಕುಡದಷ್ಟು ಸುಲಭವಾಗಿ ಹ್ಮ್ ನೋಡಿ ಇಷ್ಟೇ ಈಜಿ ಆಗಿ ಸರ್ ಸಣ್ಣ ಸಣ್ಣ ಪಾರ್ಟ್ ಮಾಡಿಬಿಟ್ಟು ಜಸ್ಟ್ ಇದು ಪ್ರೆಸ್ ಮಾಡಿದ್ರೆ ಸಾಕು ಸರ್ ಆಟೋಮ್ಯಾಟಿಕೇ ಒಂದು ಅರ್ಧ ಹೋಗಬಿಡುತ್ತೆ ನೋಡಿ ಸರ್. ಹೌದಲ್ಲ ಸರ್. ಈಜಿ ಆಗಿ ಒಳಗಡೆ ತುತ್ತೆ ಹೌದು ಸರ್. ಇದು ಆಲ್ರೆಡಿ ಯಾಕಂದ್ರೆ ತಿrgಸಿರ್ತಿವಲ್ಲ ಸರ್ ಅದು. ಇದಕ್ಕೆ ಏನೋ ಹೊರಗಡೆ ಏನೋ ಕವರ್ ಇದ್ದಿರಲ್ಲ ಸರ್ ಅದು. ಈ ಒಳಗಡೆ ಇರತಕ್ಕಂತದ್ದು ಸ್ಮೂತ್ ಇರುತ್ತೆ ಇದು ಸ್ಮೂತ್ ಆಗಿರುತ್ತೆ ಸರ್. ಇದೊಂದು ಮತ್ತೆ ಇದು ಸರ್. ಏನು ವಾಟರ್ ಮೆಲನ್ ವಾಟರ್ ಮೆಲನ್ ಸರ್. ಆ ತುಂಬಾ ಈಜಿ ಅಂತೀರಾ ಈಜಿ ಆಗೇ ಬರುತ್ತೆ ರಸ ಜಾಸ್ತಿ ಬರುತ್ತೆ ವೇಸ್ಟೇಜ್ ಕಮ್ಮಿ ಇರುತ್ತೆ ಅ ಹಣ್ಣು ಪೂರ್ತಿ ಉಪಯೋಗ ಬರುತ್ತೆ ಸರ್ ನೋಡಿ ಈಜಿ ವಾಹ್ ಚೆನ್ನಾಗಿದೆ ಸರ್ ಇದು ಇದಕ್ಕೆ ಅಷ್ಟೊಂದೇನ एफर्टೆ ಹಾಕಕ್ಕೆ ಆಲ್ಮೋಸ್ಟ್ ಜ್ಯೂಸು ಫುಲ್ ಮಾಡ್ಬಿಡೋಣ ಸರ್ ಮಾಡ್ಬಿಡಿ ಸರ್ ಇಂದ ಜಸ್ಟ್ ಇದು ಪ್ರೆಸ್ ಮಾಡಿದ್ರೆ ಸಾಕು ಸರ್ ಹ್ಮ್ ಹ್ಮ್ ವೇಸ್ಟೇಜ್ ಎಲ್ಲ ಹೊರ್ಗಡೆ ಬರತ್ತೆ ನೋಡಿ ವೇಸ್ಟೇಜ್ ಎಷ್ಟು ಕಮ್ಮಿ ಬಂದಿದೆ ನೋಡಿ ಸರ್ ವೇಸ್ಟ್ ತುಂಬಾನೇ ಕಮ್ಮಿ ಬಂದಿದೆ ಸರ್ ಅದು ಸರ್ ಫುಲ್ ಆಗೋಯ್ತು ವಿಡಿಯೋ ಮಾಡ್ತಾ ಮಾಡ್ತಾನೋ ಕೆಳಗಡೆ ನೋಡಿ ಇಲ್ಲ ಸರ್ ಫುಲ್ ಆಗಿಬಿಟ್ಟಿದೆ ಸರ್ ಇಲ್ಲಿ ನೋಡಿ ಫುಲ್ ಆಗಿ ಸರ್ ಜ್ಯೂಸ್ ಸೊ ವೀಕ್ಷರೇ ಫುಲ್ ಆಗ್ಬಿಟ್ಟಿದೆ ಅಂತ ಹೇಳ್ಬೋದು ನೋಡಿ ಒಂದು ಲೋಡ್ ಆಗಿನು ಜಾಸ್ತಿ ಆಗ್ಬಿಡೋಣ ಇದಕ್ಕೆ ಎರಡು ಗಿಡ ಹಾಕ್ಬಿಡ್ತೀನಿ ಸರ್ ಹಾಕ್ಬಿಡಿ ಸರ್ ಆಮೇಲೆ ಗತ್ತಿನೂ ಇದೆ ಸರ್ ನೋಡಿ ಥಿಕ್ನೆಸ್ ಚೆನ್ನಾಗಿದೆ ಥಿಕ್ನೆಸ್ ಚೆನ್ನಾಗಿದೆ ಸರ್ ಹ ಥಿಕ್ನೆಸ್ ಚೆನ್ನಾಗಿ ಬಂದಿದೆ ನೋಡಿ ಸರ್ ಓಕೆ ಸೊ ವೀಕ್ಷಕರ ಇದಿಷ್ಟ್ ಮಾಡ್ತಾ ಇರಬಹುದು ಮಸ್ಕ್ ಮೇಲನ್ನ ಕೂಡ ರೆಡಿ ತುಂಬಾ ಥಿಕ್ನೆಸ್ ಬಂದಿದೆ ಒಳ್ಳೆ ಜ್ಯೂಸು ಸರ್ ಇದು ಅದು ಬೇಸಿಗೆಯಲ್ಲಿ ಇದು ಪ್ರಫುಲ್ ಆಗಿ ಬೆಳೆದಿರುತ್ತೆ ಸರ್ ಅದು ಆಮೇಲೆ ಕಮ್ಮಿ ರೇಟ್ಅಲ್ಲೂ ಸಿಕ್ಕಿರುತ್ತೆ ಅದಕ್ಕಿಂತ ಇಂಪಾರ್ಟೆಂಟ್ ಆರೋಗ್ಯಕರವಾಗಿಯೂ ಇದೆ ಸರ್ ಆಮೇಲೆ ಮಾಡು ಸರ್ ಇದು ತುಂಬಾ ನೋಡಿ ರಸ ಹೊರಗಡೆ ಚಲ್ತಾ ಇದೆ ನೋಡಿ ಸರ್ ಅಷ್ಟು ಹೊರತಾ ಜಸ್ಟ್ ಈ ತರ ತಿರುಗಿಸಿ ಸಾಕು ಸರ್ ನೋಡಿ ವೇಸ್ಟೇಜ್ ಎಷ್ಟು ಬಂದಿದೆ ನೋಡಿ ಸರ್ ಅತೀ ಕಡಿಮೆ ವೇಸ್ಟ್ ಈ ಕಡಿಮೆ ವೇಸ್ಟ್ ಅತಿ ಕಡಿಮೆ ವೇಸ್ಟ್ ಸರ್ ಹೌದು ಈ ತರ ತಿರ್ಗಸ್ರೆ ಸಾಕು ಸರ್ ಫುಲ್ ಕ್ಲೀನ್ ಆಗಿ ಹೊರಗಡೆ ಬಂದಿರುತ್ತೆ ಹೌದಾ ನೋಡಿ ಇಷ್ಟೊಂದು ಜ್ಯೂಸು ಕೇವಲ ಒಂದು ಹಣ್ಣಿನಿಂದ ಒಂದು ಗ್ಲಾಸ್ ಪೂರ್ತಿ ಆಗಿದೆ ವಾರ ಚಿಕ್ಕ ಕೂಡ ಇದೆ ಸರ್ ಅಷ್ಟು ಇದುಕೊಂದ್ ಸ್ವಲ್ಪ ಶುಗರ್ ಆ್ಯಡ್ ಮಾಡ್ಕೊಂಡ್ಬಿಟ್ಟು ಏನು ಸರ್ ಕುಡಿದ್ರಂತೂ ಸೂಪರ್ ಆಗಿರುತ್ತೆ ಚೆನ್ನಾಗಿರುತ್ತೆ ಮನೇಲಿ ನೋಡಿ ಬೇಸಿಗೆ ಇರುತ್ತಲ್ಲ ಸರ್ ಹೌದು ಆರೋಗ್ಯಕ್ಕೂ ಒಳ್ಳೇದು ಆಮೇಲೆ ಕಡಿಮೆ ಖರ್ಚು ಜೊತೆಗೆ ಯಾವಾಗ ಬೇಕಾವಾಗ್ ಮಾಡ್ಕೋಬಹುದಾ ಹೊರಗಡೆ ಹುಡ್ಕಾಡಿ ಅಲ್ದಾಡೋದ್ ಬೇಕಾಗಲ್ಲ ನೆಕ್ಸ್ಟ್ ಒಂದ್ ಮಾಡೋಣ ಸರ್ ನೆಕ್ಸ್ಟ್ ನೆಕ್ಸ್ಟ್ ಬಂದ್ಬಿಟ್ಟು ಪೈನಾಪಲ್ ಸರ್ ಹ್ಮ್ 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 ಇವಾಗ ನೋಡಿ ಬೇಸಿಗೆ ಸರ್ ನಿಜ ಅಂದ್ರೆ ಇದು ಸೀಸನ್ ಇಲ್ಲ ಸರ್ ಸೀಸನ್ ಇಲ್ಲ ಇವಾಗ ಸೀಸನ್ ಇಲ್ಲ ಯಾವಾಗೂ ಹಾದಿ ಬೀದಿ ಮಾರಾಟ ಮಾಡೋದು ಮಾರ್ಕೆಟ್ ತುಂಬಾ ಹುಡುಕಿದಿನಿ ಸಿಗ್ಲೇ ಇಲ್ಲ ಬಟ್ ಚಿಕ್ಕದಾಗಿ ಸಿಕ್ಕಿದೆ ಅದರ್ ಸರಿ ಸರಿ ಸರ್ ಇದನ್ನ ಪೀಸಸ್ ಮಾಡಿದ್ರೆ ಇವಾಗ ಸರ್ ಇವಾಗ ಅದರ್ದನೇ ಪೀಸಸ್ ಮಾಡ್ಕೊಂಡಿದೀನಿ ಸರ್ ಸರಿ 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 ಪೀಸಸ್ ಮಾಡಿಟ್ಟಿದೀನಿ ನೋಡಿ ಇದು ನೀಟಾಗಿ ಈ ತರ ಓಪನ್ ಮಾಡ್ಕೊಳ್ಳಿ ಸರ್ ಹೌದಾ ಇದರ वगಡೆ ಪೀಸ್ ಗಳನ್ನು ಹಾಕಿ ಸರ್ ಹ್ಮ್ ಪೀಸ್ ಆಗಿಬಿಟ್ಟು ಜಸ್ಟ್ ಇದಿತ್ತರ ಪ್ರೆಸ್ ಮಾಡಿ ಸಾಕು ಸರ್ ಹ್ಮ್ ಈಜಿ ಆಗಿ ಬಂದಿರತ್ತೆ ಆಕ್ಚುಲಿ ಪೈನಾಪಲ್ ತುಂಬಾ ಗಟ್ಟಿ ಗಟ್ಟಿನು ಸರ್ ಆಮೇಲೆ ಇದು ಇದು ಕೂಡ ಸಿಟ್ರಸ್ ಅಂತ ಏನು ಸರ್ ಅದು ಹೌದು ಹೌದು ಸಿ ವಿಟಮಿನ್ ಸಿ ಇರ್ತದೆ ವಿಟಮಿನ್ ಸಿ ಸಿಗಿರೋದ್ರಿಂದ ಇದು ಕೂಡ ಆರೋಗ್ಯಕ್ಕೆ ಒಳ್ಳೇದು ಸರ್ ಅದು ಇದರ ಜ್ಯೂಸ್ ಕೂಡ ತುಂಬಾ ಡಿಮೆಂಡೆಬಲ್ ಜ್ಯೂಸ್ ಸರ್ ಅದು ಇದು ಕೂಡ ಮನೆಯಲ್ಲೇ ನಾವೇ ಮಾಡ್ಕೋಬೋದು ನೋಡಿ ಸುಮ್ನೆ ಒಂದು ಎರಡು ಪೀಸ್ ಹಾಕಿದೀನಿ ಅಷ್ಟೇ ಸರ್ ಅದು ನೋಡಿ ಈ ತರ ನೀಟಾಗಿ ತೆಗದ್ರೆ ಸಾಕು ಇದು ಕೂಡ ಜ್ಯೂಸ್ ಆಗಿ ಬಂದಿದೆ ಸರ್ ಹಾಕಿರೋ ನಾಲ್ಕು ಪೀಸ್ ಆದ್ರೂ ಕೂಡ ನಮಗೆ ಅರ್ಧ ಲೋಟ ನೀ ಸಿಕ್ತಲ್ಲ ಸರ್ ಇದರಲ್ಲಿ ನೋಡಿ ಸರ್ ಕುಡಿ ಸರ್ ಬಿಡಿ ಈ machine ವಿಶೇಷ ಏನು ಸರ್ ಅದು ಹಾಹಾ ಪೂರ್ತಿ ವೇಸ್ಟೇಜ್ ಹಿಂಡ ತೆಗೆದು ಬಿಡುತ್ತೆ ಸರ್ ಕಂಪ್ಲೀಟ್ ಆಗಿ ಬಂದ ಕಂಪ್ಲೀಟ್ ಆಗಿ ಬರುತ್ತೆ ಸರ್ ನೋಡಿ ಇನ್ನು ತೊಟ್ಟಿಕ್ತ ಇದೆ ನೋಡಿ ರಸ ಇನ್ನು ಬರ್ತಾ ಇದೆ ಸರ್ ಕುಡಿ ಸರ್ ಇಲ್ಲಿ ಜ್ಯೂಸ್ ರೆಡಿ ನೋಡಿ ಆರೆ ಎರಡು ಪೀಸ್ ಹಾಕಿದ್ದು ಸರ್ ಹಾಕಿದೆ ನಾಲ್ಕು ಪೀಸ್ ಸರ್ ಇದು ಹಾ ಸರ್ ಅದರಲ್ಲಿ ನೋಡಬಹುದು ಶಿಕ್ಷಕರೆ ಸೋ ಇದನ್ನೂ ಕೂಡ ನಾವು ಇಲ್ಲಿ ಹಾಕಿ ಸೊ ಆಲ್ಮೋಸ್ಟು ನಾಲ್ಕು ಜ್ಯೂಸ್ಗಳನ್ನ ಇವಾಗ ನೀವು ಮಾಡಿದೀವಿ ರೆಡಿ ಮಾಡಿದೀರಾ ಹಾ ವಾಟರ್ ಮೆಲನ್ ಸರ್ ಅದು ಸೊ ಕಲ್ಲಂಗಡಿ ಹಾಕೋದಂತಿರಲ್ಲ ಬೇಸಿಗೆಯಲ್ಲಿ ಯಾರು ಸರ್ ಇದು ಇದು ಇಲ್ದೆ ಬೇಸಿಗೆ ಸಾಧ್ಯನೇ ಇಲ್ಲ ಸರ್ ಅಲ್ವಾ ಬೇಸಿಗೆಯಲ್ಲಿ ಬೇಕಂದ್ರೆ ಕಲ್ಲಂಗಡಿ ಬೇಕೇ ಬೇಕು ಓಕೆ 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 ಇದು ಮತ್ತೆ ಕಮ್ಮಿ ರೇಟಲ್ಲೂ ಸಿಗತ್ತೆ ಸರ್ ಸೊ ಇವಾಗ ಇದನ್ನ ಕಟ್ ಮಾಡ್ಕೊಂಡ್ ಬಿಡೋದ್ ಮಾಡೋಣ ಸರ್ ಓಕೆ ಸರ್ ಸರ್ ನೆಕ್ಸ್ಟ್ ನೆಕ್ಸ್ಟ್ ನೋಡಿ ಸರ್ ಕಲ್ಲಂಗಡಿ ಜ್ಯೂಸ್ ಸರ್ ಕಲ್ಲಂಗಡಿ ನೋಡಿ ಕಲ್ಲಂಗಡಿ ಮೇಲಿನ ಎಲ್ಲಾ ನೀಟಾಗಿ ಕಟ್ ಮಾಡ್ಕೋಬೇಕು ಸರ್ ಕಟ್ ಮಾಡ್ಕೊಂಡ್ಬಿಟ್ಟು ಜಸ್ಟ್ ಇದ್ರೊಳಗೆ ಪೀಸ್ ಪೀಸ್ ಮಾಡಿ ಹಾಕಿ ನೋಡಿ ಇದು ಜಸ್ಟ್ ಪ್ರೆಸ್ ಮಾಡಿದ್ರೆ ಸಾಕು ಸರ್ ಇದಕ್ಕೂ ಏನ್ ಬಹಳ ದೊಡ್ಡ ಶಕ್ತಿ ಏನ್ ಬೇಕಾಗಲ್ಲ ಸರ್ ಸುಮ್ನೆ ಹಿಂಗ್ ತಿರ್ಗಸ್ರೆ ಸಾಕು ಸರ್ ಈಜಿ ಆಗಿ ಬಂದ್ಬಿಡತ್ತೆ ಅತಿ ನೋಡಿ ಸರ್ ಸುಲಭ ಇದು ಅತಿ ಸುಲಭ ಸರ್ ಅದು ಚಕ ಚಕ ಹಾಕ್ಬಿಡಿ ಹೌದಾ ಕಮ್ಮಿ ಕಮ್ಮಿ ಎಫರ್ಟ್ ಅಲ್ಲಿ ಅಥ್ವಾ ಕಮ್ಮಿ ಖರ್ಚಿನಲ್ಲಿ ಆರೋಗ್ಯಕರವಾದ ಇದು ರಾ ಅಂತಾರೆ ಸರ್ ಅದು ಇದ್ರೊಳಗಡೆ ಬೇರೆ ಏನು ಮಿಕ್ಸ್ ಆಗಿರಲ್ಲ ಸರ್ ಇವಾಗ ನಾವು ಬೇರೆ ಕಡೆ ಹೋಗಿರ್ತೇವಲ್ಲ ಹಾಲು ಈ ಎಲ್ಲ ಮಿಕ್ಸ್ ಮಾಡೋದ್ರಿಂದ ಅದಕ್ಕಿಂತಲೂ ಇದು ರಾ ಇರತ್ತಲ್ಲ ಸರ್ ಅದು ಹೌದು ಇದು ಪ್ಯೂರಿಟಿ ಜಾಸ್ತಿ ಇರುತ್ತೆ ಚೆನ್ನಾಗಿರುತ್ತೆ ಪ್ಯೂರಿಟಿ ಜಾಸ್ತಿ ಇರುತ್ತೆ ಹೌದು ಸರ್ ವಿಟಮಿನ್ ಆಮೇಲೆ ನೀರಿನ ಅಂಶ ಜಾಸ್ತಿ ಇರುತ್ತೆ ಸರ್ ಸರ್ ನೋಡಿದ್ರ ಸರ್ ತುಂಬಿದೆ ನೀವು ನೋಡ್ಲಿಲ್ಲ ವೀಕ್ಷಕರೇ ಗ್ಲಾಸ್ ಮಾಡ್ಬಿಡೋಣ ಆಮೇಲೆ ಇದು ಬಂದ್ಬಿಡತ್ತೆ ಸರ್ ಇದು ಒಂದ್ ಕಪ್ ತರ ಮಕ್ಕಳಿಗೆ ಕೊಡೋಕೋಸ್ಕರ ಯೂಸ್ ಮಾಡ್ಕೋಬಹುದು ಇದು ಬಂದ್ಬಿಡತ್ತೆ ಬಂದ್ಬಿಡತ್ತೆ ಅಂತ ಇದು ಮಾಡ್ಬೇಡಿ ಇದು ಕ್ಯಾಪು ಜೊತೆಗೆ ಇದು ಮಕ್ಕಳಿಗೆ ಸ್ವಲ್ಪ ಹಾಕ್ಬಿಟ್ಟು ಜ್ಯೂಸು ಅದಕ್ಕೋಸ್ಕರ ಮಾಡಿದಿದೆ ಅರ್ಧದಲ್ಲಿ ಕೇವಲ ಅರ್ಧ ನೋಡಿ ಅರ್ಧದಲ್ಲಿ ಇನ್ನೂ ಇಷ್ಟ ಎರಡ್ ಪೀಸ್ ಉಳಿದಿದೆ ಸರ್ ಇನ್ನು ಅರ್ಧದಲ್ಲಿ ಎರಡ್ ಪೀಸ್ ಉಳಿದಿದೆ ಕಾಲ್ ಭಾಗ ಅಂತ ಕಾಲ್ ಭಾಗ ಅಂದ್ರೆ ಒಂದ್ ಇದ್ರಲ್ಲಿ ಮೂರ್ ಗ್ಲಾಸ್ ಅದು ದೊಡ್ಡ ಗ್ಲಾಸ್ ಅಷ್ಟು ಸರ್ ಚಿಕ್ಕ ಗ್ಲಾಸ್ ಅಲ್ಲ ಇದು ನಮ್ ಜ್ಯೂಸರ್ ಗ್ಲಾಸ್ ಆದ್ರೆ ನಾಲ್ಕು ನಾಲ್ಕರಿಂದ ಐದ್ ಗ್ಲಾಸ್ ಒಂದು ವಾಟರ್ ಮೆಲನ್ ಮಾಡ್ಬೋದು ತೆಗಿಬಹುದು ತೆಗಿಬಹುದು ಸರ್ ಧಾರವಾಳ ನೋಡಿ ಇನ್ನ ತೊಟ್ಟಿಕ್ತಾ ಇದೆ ನೋಡಿ ಈ ತರ ತೆಗಿಬಹುದು ಸರ್ ಹ್ಮ್ ಇನ್ನ ತೊಟ್ಟಿಕ್ತಾ ಇದೆ ನೋಡಿ ಸರ್ ಸೊ ಇಷ್ಟೊಂದು ಜ್ಯೂಸ್ ಗಳನ್ನೆಲ್ಲ ಮಾಡಿದೀವಿ ಕರೆಕ್ಟಾ ಹಾ ಅದಷ್ಟೇ ಅಲ್ಲ ಸರ್ ಇನ್ನು ಒಂದು ಹೇಳ್ಬಿಡ್ತೀನಿ ನಾನು ಇವಾಗ ನೋಡಿ ಸರ್ ಬೇಕಾದ್ರೆ ಸೌತೆಕಾಯಿ ಇರತ್ತಲ್ಲ ಸರ್ ಜ್ಯೂಸ್ ತಗಿಬಹುದು ಹೌದಾ ಸರ್ ಆಪಲ್ ಜ್ಯೂಸ್ ತಗಿಬಹುದು ಧಾರಾಳವಾಗಿ ತಗಿಬಹುದು ಇದು ನೋ ಡೌಟ್ ಸರ್ ಅದು ಹೌದಾ ಆಮೇಲೆ ಸುಮಾರು ಜನ ಏನ್ ಮಾಡ್ತಾರಪ್ಪ ಅಂದ್ರೆ ಟೊಮೊಟೊ ಜ್ಯೂಸ್ ಕುಡಿತಾರೆ ಸರ್ ಟೊಮೊಟೊ ಜ್ಯೂಸ್ ಕುಡಿಬಹುದು ಆಮೇಲೆ ಇಂಪಾರ್ಟೆಂಟ್ ಅಪ್ಪ ಅಂದ್ರೆ ಈ ಬಸಳೆ ಸೊಪ್ಪಿದೆ ನೋಡಿ ಸರ್ ಹೌದೌದು ಸುಮಾರು ಜನರಿಗೆ ಈ ಗರಿಕೆ ಸೊಪ್ಪು ಕೂಡ ಜ್ಯೂಸ್ ಕುಡಿಬೇಕು ಹೌದು ಆರೋಗ್ಯಕ್ಕೂ ಒಳ್ಳೇದು ಅಂತ ಸುಮಾರು ಜನ ಹೇಳ್ತಾರೆ ಅವ್ರವರಿಗೆ ಯಾವ್ದಾವ್ದು ಸೊಪ್ಪು ಬೇಕು ಆ ಸೊಪ್ಪು ಸ್ವಲ್ಪ ನೀರಲ್ಲಿ ಹಾಕಿ ಚೆನ್ನಾಗಿ ತೊಳೆದ್ಬಿಟ್ಟು ಪೀಸ್ ಪೀಸ್ ಮಾಡಿ ಒಳಗಡೆ ಹಾಕಿ ಪ್ರೆಸ್ ಮಾಡಿದ್ರೆ ಸಾಕು ಇದ್ರದಂತೂ ಸೂಪರ್ ಆಗಿ ಜ್ಯೂಸ್ ಬರುತ್ತೆ ಹಾ ಸರ್ ಆರೋಗ್ಯಕ್ಕೂ ಒಳ್ಳೇದು ಬೆಳಿಗ್ಗೆ ಬೆಳಿಗ್ಗೆ ಕುಡಿದ್ರಂತೂ ಇನ್ನೂ ತುಂಬಾ ಒಳ್ಳೇದು ಸರ್ ಒಳ್ಳೆದಂತೆ ಈ ತರ ಸೊಪ್ಪು ಜ್ಯೂಸು ಮಾಡ್ಬೋದು ಹಣ್ಣಿನ ಜ್ಯೂಸು ಮಾಡ್ಬೋದು ಆಮೇಲೆ ಈ ಕ್ಯಾರೆಟ್ ಜ್ಯೂಸ್ ಕೂಡ ಮಾಡ್ಕೋಬಹುದು ಕ್ಯಾರೆಟ್ ಜ್ಯೂಸ್ ಈ ತರ ಯಾವ್ಯಾವ ಜ್ಯೂಸ್ ಬೇಕು ಅದು ಮನೆಯಲ್ಲೇ ಈಜಿಯಾಗಿ ಯಾವ್ದೇ ಖರ್ಚಿಲ್ಲದೆ ಆಮೇಲೆ ಟೈಮು ಕೂಡ ಅಷ್ಟು ಸಿಂಪಲ್ ಆಗಿರುತ್ತೆ ಸರ್ ಮೇಲಿನ ಸಿಪ್ಪಿ ತೆಗ್ದೆ ನೀಟಾಗಿ ಕಟ್ ಮಾಡಿ ಒಳಗಡೆ ಹಾಕಿ ತಿರ್ಗಿಸ್ಬಿಡಿ ಜ್ಯೂಸ್ ಆಯ್ತು ಅದ್ರೊಳಗಡೆ ನಿಮ್ಗೆ ಏನ್ ಸಾಲ್ಟ್ ಬೇಕಾ ಸಾಲ್ಟ್ ಹಾಕೊಳ್ಳಿ ಆಮೇಲೆ ಸಕ್ಕರೆ ಬೇಕಾ ಸಕ್ಕರೆ ಹಾಕೊಳ್ಳಿ ನಿಮ್ಗೆ ಏನ್ ಅನುಕೂಲ ಆಗತ್ತೆ ಹಾಲ್ ಮಿಕ್ಸ್ ಕುಡುದಂತೂ ಇನ್ನೂ ಸೂಪರ್ ಬೆಸ್ಟ್ ಅಂತ ಹೇಳ್ತೀರಾ ಸೂಪರ್ ಆಗಿರುತ್ತೆ ಸೂಪರ್ ಒಂದ್ ಒಳ್ಳೆ ಅಂತ ಕೊಟ್ರಿ ನಮ್ಗೆ ಆಲ್ಮೋಸ್ಟ್ ಜ್ಯೂಸ್ ಕುಡಿಯೋ ಸಮಯ ಹ ಜ್ಯೂಸ್ ನಾವು ಕುಡಿಯೋಣ ಪ್ರಾಡಕ್ಟ್ ಆಗಿ ಹೋಗೋಣ ಸರ್ ಓಕೆನಾ ನೋಡಿದ್ರಲ್ಲ ನಮ್ಮ ಸರ್ ಟಕ ಟಕ ಅಂತ ಹೇಳ್ಬಿಟ್ಟು ಎಲ್ಲಾ ಜ್ಯೂಸ್ ಮಾಡಿ ಕೊಟ್ಬಿಡಿದ್ದಾರೆ ಸೊ ಇಲ್ಲಿ ವಾಟರ್ ಮೆಲನ್ ಇರ್ಬೋದು ಮಸ್ಕ್ ಮೇಲನ್ ಮೂಸುಂಬಿ ಎಲ್ಲದೂ ಕೂಡ ರೆಡಿ ಆಯ್ತು ಅಂತ ಹೇಳ್ಬೋದು ಒಂಚೂರು ಕುಡಿದ್ ನೋಡೋಣ ಯಾವ ರೀತಿ ಟೇಸ್ಟ್ ಇದೆ ಅಂತ ಹೇಳ್ಬಿಟ್ಟು ಹ್ಮ್ ತುಂಬಾ ನೈಸ್ ಆಗಿದೆ ಸರ್ ಇದೆ ಸರ್ ರಾಯ ಇದೆ ಚೂರು ಸಕ್ಕರೆ ಹಾಕೊಂಡ್ಬಿಟ್ರೆ ನೆಕ್ಸ್ಟ್ ಲೆವೆಲ್ ಬಿಟ್ಟಿ ಸಕ್ಕರೆ ಬೇಕಾಗಿಲ್ಲ ಆಲ್ರೆಡಿ ತುಂಬಾ ಇದು ಸಿಟ್ ಆಗಿದೆ ಅಂತ ಹೇಳ್ಬೋದು ತುಂಬಾ ಚೆನ್ನಾಗಿದೆ ಇದು ಮಸ್ಕ್ ಮೆಲ್ಲನ್ ಇದು ಮಸ್ಕ್ ಹಾ ಇದು ಕೂಡ ಅಷ್ಟೇ ಸರ್ ಎಲ್ಲದೂ ಕೂಡ ತುಂಬಾ ಪ್ಯೂರ್ ಆಗಿದೆ ಓಕೆ ಇದು ನೀವು ಕುಡಿರಿ ನಾನು ಸಾಕು ಅಂತ ಹೇಳ್ತೀನಿ ಓಕೆ ನೀವು ಕುಡಿದ್ ನೋಡಿ ಸರ್ ಹೇಗಿದೆ ಸರ್ ಕುಡಿರಿ ಚೆನ್ನ ಸ್ವಲ್ಪ ಒಂದ್ ಚೂರು ಮಾಡ್ಬಿಟ್ರೆ ಗಟ್ಟಿ ಇದೆಯಲ್ಲ ಒಂಥರ ಡಿಫ್ರೆಂಟ್ ಟೇಸ್ಟ್ ಟೇಸ್ಟ್ ಅನ್ಸುತ್ತೆ ನೋಡಿ ಬೇರೆಯವರೆಲ್ಲ ಪೌಡರ್ ಹಾಕಿ ಇದು ಹಾಕಿ ಗಟ್ಟಿ ಮಾಡಿರ್ತಾರೆ ಇದು ನೋಡಿ ಪೌಡರ್ ಹಾಕ್ಲಾರದೆ ಗಟ್ಟಿ ಇದೆ ಸರ್ ಅದು ಇದ್ರ ಸ್ಪೆಷಲಿಸ್ಟ್ ಸ್ಪೆಷಲಿಟಿ ಅಂತ ಹೇಳ್ಬೋದು ನಿಜವಾಗ್ಲು ತುಂಬಾ ಚೆನ್ನಾಗಿದೆ ವೀಕ್ಷಕರೇ ಸರ್ ಸ್ಲೈಸರ್ಗೆ ಹೋಗೋಕಿನ ಮುಂಚೆ ಇದರ ಬೆಲೆ ಅಂತ ಸ್ವಲ್ಪ ಹೇಳ್ರಿ ಸರ್ ಬೆಲೆ ಸರ್ ನೋಡಿ ಕರ್ನಾಟಕದಾದ್ಯಂತ ಕೇವಲ ರೂಪಾಯಿ ಕೊಡ್ತಾರೆ ಸರ್ ರೂಪಾಯಿ ಮನೆಗೆ ಬಾಗಿಲಿಗೆ ಬಂದ್ಬಿಡುತ್ತೆ ಕೊರಿಯರ್ ಚಾರ್ಜ್ ಒಂದು ಆಡ್ ಮಾಡ್ಕೋಬೇಕಾಗತ್ತೆ ಅವ್ರ ಊರ್ ಡಿಸ್ಟೆನ್ಸ್ ನೋಡ್ಬಿಟ್ಟು ನಾವು ಕೊರಿಯರ್ ಚಾರ್ಜ್ ಮಾಡ್ತೇವೆ ಕೇವಲ ಆರ್ನೂರು ರೂಪಾಯಿಗೆ ಹ್ಯಾಂಡ್ ಮೇಡ್ ಜ್ಯೂಸರ್ ಇದರ ವಾರಂಟಿ ಎಷ್ಟ ದಿನ ಇರುತ್ತೆ ಸರ್ ಇದು ಯಾವುದೇ ರೀತಿ ಇದು ಕಬ್ಬಣ ಇರೋದ್ರಿಂದ ಮತ್ತೆ ಪ್ಲಾಸ್ಟಿಕ್ ಬಾಡಿ ಇರೋದ್ರಿಂದ ಯಾವುದೇ ರೀತಿ ಇದಕ್ಕೆ ಕೆಟ್ಟೋಗ ಪರಿಸ್ಥಿತಿ ಬರಲ್ಲ ಏನು ತೊಂದ್ರೆನೆ ಇಲ್ಲ ಅಂತ ಗಟ್ಟಿ ಇದೆ ಐದಾರು ವರ್ಷ ನೆಮ್ಮದಿಯಾಗಿ ಯೂಸ್ ಸರ್ ಯೂಸ್ ಮಾಡಿ ಬಿದ್ರು ಚಿಕ್ಕ ಪುಟ್ಟ ಏನೋ ಆಗಲ್ಲ ನೋಡಿ ಎಬಿಎಸ್ ಬಾಡಿ ಸರ್ ಎ ಬಿ ಎಸ್ ಬಾಡಿ ನೋಡಿ ಸರ್ ಗಟ್ಟಿಯಾಗಿ ಅಂತ್ಕೊಂಡ್ಬಿಟ್ಟಿದೆ ನೋಡಿ ಕೆಳಗಡೆ ಟೈಲ್ಸ್ ಗೆ ಸ್ವಲ್ಪ ನೀರ್ ಹಾಕ್ಬೇಕು ಸರ್ ನೀರ್ ಹಾಕಿ ಕೆಳಗಿಂದ ಇದು ಮಾಡಿದ್ರೆ ಟೈಟ್ ಆಗಿ ಇಡ್ಕೊಂಡ್ ಬಿಡತ್ತೆ ಹೌದು ಇದಿದೆ ನೋಡಿ ಸರ್ ಕೆಳಗಡೆ ನೀರ್ ಹಾಕ್ಬಿಟ್ಟು ಈ ತರ ಟೈಟ್ ಆಗಿ ಮಾಡ್ಕೊಂಡ್ರೆ ಇದು ಮೂವ್ ಆಗತ್ತೆ ಸರ್ ಇದು ಮೂವ್ ಆಗೋದ್ರಿಂದ ಗಟ್ಟಿಯಾಗಿ ಹಿಡ್ಕೊಂಡಿರುತ್ತೆ ನೋಡಿ ಬಿಡ್ತಾ ಇಲ್ಲ ನೋಡಿ ಸರ್ ಟೈಲ್ಸ್ ಜರುಗತಾ ಇದೆ ಹೊರತು ಅದು ಬಿಡ್ತಾ ಇಲ್ಲ ಇದನ್ನ ಗಮನದಲ್ಲಿ ಇಟ್ಕೊಳ್ಳಿ ನಿಮ್ ಮನೆ ಬದಲ ವ್ಯಕ್ತಿಗೆ ನೀರ್ ಹಾಕ್ಬೇಕ್ ಸರ್ ನೀರ್ ಹಾಕಿ ಪ್ರೆಸ್ ಮಾಡಿದ್ರೆ ಸಾಕು ಇದನ್ನ ಪ್ರೆಸ್ ಪ್ರೆಸ್ ಮಾಡ್ಬೇಕು ಸರ್ ಇವಾಗ ನೋಡಿ ಇದು ಮೂವ್ ಮೂವ್ ಆಗ್ತಾ ಇರತ್ತೆ ನೋಡಿ ಸರ್ ನೋಡಿ ಸರ್ ಕೈ ಫೀಲ್ ಆಗ್ತಾ ಇದೆ ಕರೆಕ್ಟ್ ಫೀಲ್ ಆಗ್ತಾ ಇದೆ ಹೌದು ನೋಡಿ ಸರ್ ಇವಾಗ ಎಳ್ಕೋತು ಅಂದ್ರೆ ಇದು ಆ ನೀರೆಲ್ಲ ಅಬ್ಸರ್ವ್ ಮಾಡೋದ್ರಿಂದ ಇದು ಟೈಟ್ ಆಗಿ ಬಿಡುತ್ತೆ ಇದು ಸರ್ ನೋಡಿ ಜರ್ಗ್ತಾ ಇಲ್ಲ ನೋಡಿ ಕಲ್ಲು ಹಾ ಸರ್ ಕಲ್ಲು ಮನೆ ಕಿಚನ್ ಟೇಬಲ್ ಇರುತ್ತೆ ನೋಡಿ ಸರ್ ಹಾ ಟೇಬಲ್ ಕಾಂಕ್ರೀಟ್ ಇದ್ರೆ ಆಗುತ್ತೆ ಸರ್ ಅಂಟ್ಕೊಬಿಡುತ್ತೆ ನೈಸ್ ಆಗಿರಬೇಕು ಸರ್ ಒಟ್ಟಾರೆ ನೈಸ್ ಆಗಿದ್ರೆ ಅಂಟ್ಕೊಂಡಿರುತ್ತೆ ಕಿಚನ್ ಕ್ಯಾಬಿನೆಟ್ ಮೇಲ್ಗಡೆ ಟೈಲ್ ಹಾ ಸರ್ ಟೈಲ್ಸ್ ಹಾಕಿರುತ್ತಾಳೆ ಹಾಕಿರುತ್ತೆ ಆ ಸ್ವಲ್ಪ ನೀರ್ ಅಂಟಿಸಬೇಕು ಸರ್ ಅದಕ್ಕೆ ನೀರ್ ಅಂಟಿಸ್ಬಿಟ್ಟು ಮಾಡಿದ್ರೆ ಬೇಗ ಅಂಟ್ಕೊಂಡ ಬಿಡೋದಿಲ್ಲ ಸರ್ ಜ್ಯೂಸ್ ಆಗೋವರೆಗೂ ಬಿಡೋದಿಲ್ಲ ಓಕೆ ಸೊ ಕೇವಲ ಸಿಕ್ಸ್ ಸೂಪರ್ ಆಗಿ ಹೇಳಿದ್ರೆ ಜ್ಯೂಸರ್ ಅಂತೂ ಮುಗಿತ್ತು ಸೊ ಇವಾಗ ವಿಚಾರ ಗೆ ಚಾಪರ್ನ ಚಾಪರ್ ನೋಡೋಣ ಇವಾಗ ನಾವು ಚಾಪರ್ ಗೆ ಬಂದಿದ್ದೀವಿ ಸೊ ಎರಡು ರೀತಿಯ ಚಾಪರ್ ಅನ್ನ ನೀವು ಇಲ್ಲಿ ತೋರಿಸ್ತಾ ಇದೀರಾ ಹೌದು ಸರ್ ಕರೆಕ್ಟಾ ಸೊ ಹೇಳಿ ಸರ್ ಇದ್ರ ಬಗ್ಗೆ ಮಾಹಿತಿ ಕೊಡಿ ನಮ್ಗೆ ಸರ್ ಇದು ಚಾಪರ್ ಸರ್ ಅದು ಮನೆಯಲ್ಲಿ ಈರುಳ್ಳಿ ಎಲ್ಲ ಕಟ್ ಮಾಡ್ಬೇಕಾದ್ರೆ ಓಕೆ ಹೌದಾ ಸರ್ ಈರುಳ್ಳಿ ಕಟ್ ಮಾಡ್ಬೇಕಾದ್ರೆ ಆಮೇಲೆ ಕ್ಯಾರೆಟ್ ಕಟ್ ಮಾಡ್ಬೇಕಾದ್ರೆ ಆಮೇಲೆ ಸೌತೆಕಾಯಿ ಸರ್ ಸೌತೆಕಾಯಿ ಕೋಸಂಬರಿ ಮಾಡ್ಬೇಕಾದ್ರೆ ಈಸಿ ಆಗುತ್ತೆ ಆಗಿ ಬರುತ್ತೆ ವಿತ್ ಇನ್ ಒಂದ್ ನಿಮಿಷದಲ್ಲೇ ಎಲ್ಲ ಕಟ್ ಆಗ್ಬಿಡುತ್ತೆ ಹೌದಾ ಮಾಡಿ ನೋಡೋಣ ನೋಡಿ ತುಂಬಾ ಸಿಂಪಲ್ ಆಗಿರುತ್ತೆ ಸರ್ ಅದು ಎರಡು ರೀತಿ ಇದೆ ಇದು ಚಿಕ್ಕದು ದೊಡ್ಡದು ಅಷ್ಟೇ ಸರ್ ಎರಡು ಸೇಮ್ ರೇಟು ಸೇಮ್ ಇದು ಸರ್ ಚಿಕ್ಕದು ಅಂದ್ರೆ ಇದು ಸಾವಿರ ಎಮ್ ಎಲ್ ಬರುತ್ತೆ ಇದು ಏಳ್ನೂರ ಎಂ ಎಲ್ ಬರುತ್ತೆ ಮುಕ್ಕಾಲ್ ಇಟ್ಟು ಒಂದ್ ಲೀಟರ್ ಲೀಟರ್ ಸರ್ ಹ್ಮ್ ಹ್ಮ್ ಇವಾಗ ನೋಡಿ ಸರ್ ಇಲ್ಲೊಂದು ಬಟನ್ ಇದೆ ಇದು ಹೌದು ನಮ್ಮ ವೀಕ್ಷಕರಿಗೆ ತೋರಿಸಿ ಇಲ್ಲೊಂದ್ ಬಟನ್ ಇದೆ ನೋಡಿ ಓಕೆ ಇಲ್ಲೊಂದು ಬಟನ್ ಇದೆ ಹಾ ಈ ಬಟನ್ ಇದೆಲ್ಲ ಸರ್ ಹಿಂದೆ ಮುಂದೆ ಮಾಡ್ಬಹುದು ನೋಡಿ ಈ ತರ ಪ್ರೆಸ್ ಮಾಡಿ ಈ ಪ್ರೆಸ್ ಮಾಡ್ತೀನಿ ನೀವು ಪ್ರೆಸ್ ಮಾಡ್ಬಿಟ್ಟು ಇದು ಲಾಕ್ ಮಾಡ್ಕೊಂಡ್ರೆ ಸಾಕು ಈ ಬಟನ್ ಲಾಕ್ ಆಗ್ಬಿಡುತ್ತೆ ಅಲ್ಲೇ ಇರುತ್ತೆ ಅಲ್ಲೇ ಇರುತ್ತೆ ನೋಡಿದ್ರಲ್ಲ ಈ ಬಟನ್ ವೀಕ್ಷಕರ ಈ ಬಟನ್ ಈ ಬಟನ್ ಅನ್ನ ನೀವು ಫ್ರೀ ಮೇಲೆ ಮಾಡಿ ಮೂವ್ ಆಗತ್ತೆ ಇವಾಗ ಉಪಯೋಗಿಸಬಹುದು ಉಪಯೋಗಿಸಿದ ನಂತರ ಈ ಬಟನ್ ಅನ್ನು ಈ ಕಡೆ ಕ್ಲೋಸ್ ಮಾಡಿಟ್ಟಾಗ ಅದು ಉಪಯೋಗ ಆಫ್ ಆಗ್ಬಿಡುತ್ತೆ ಆಫ್ ಆಗ್ಬಿಡತ್ತೆ ಜಾಮ್ ಆಗ್ಬಿಡುತ್ತೆ ಜಾಮ್ ಆಗ್ಬಿಡುತ್ತೆ ಈ ತರ ಮಾಡಿದಾಗ ಓಪನ್ ವೀಕ್ಷಕರೇ ಇದ್ರ ಒಳಗಡೆ ಯಾವ ತರ ಇರುತ್ತೆ ಇದನ್ನು ಒಳಗಡೆ ನೋಡಿ ಸರ್ ಹ್ಮ್ ಹ್ಮ್ ಒಳಗಡೆ ಬ್ಲೇಡ್ಸ್ ಇದೆ ಸರ್ ಹೇಳಿ ಸರ್ ಇದು ಬ್ಲೇಡ್ ಸರ್ಕಾರ ಇದೆ ಸ್ಟೀಲ್ ಬ್ಲೇಡ್ ಸರ್ ಸ್ಟೀಲ್ ಬ್ಲೇಡ್ ಸ್ಟೈನಸ್ ಸ್ಟೀಲ್ ಹೈ ಕ್ವಾಲಿಟಿ ಬ್ಲೇಡ್ ಸರ್ ತುಂಬಾ ಶಾರ್ಪ್ ಆಗಿರುತ್ತೆ ಸರ್ ನೋಡಿ ಸರ್ ಒಂದು ಎರಡು ಮೂರು ನಾಲ್ಕು ಐದು ಬ್ಲೇಡ್ ಇದೆ ಸರ್ ಟೋಟಲ್ ಐದು ಬ್ಲೇಡ್ ಐದು ಬ್ಲೇಡ್ ಇದೆ ಆಮೇಲೆ ಇದು ಈ ತರ ನಾವು ಪ್ರೆಸ್ ಮಾಡಿದಾಗ ಸರ್ ಇದು ಮೇಲೆ ಹಾಕಿ ಪ್ರೆಸ್ ಮಾಡ್ತೀವಲ್ಲ ಈ ತರ ರೊಟೇಟ್ ಆಗ್ತದೆ ಸರ್ ಈ ತರ ರೊಟೇಟ್ ಆಗೋದ್ರಿಂದ ನೋಡಿ ಈ ಬ್ಲೇಡು ಈ ಬ್ಲೇಡು ಈ ಬ್ಲೇಡು ಈ ಬ್ಲೇಡು ಎಲ್ಲ ಒಟ್ಟಿಗೆ ಕಟ್ ಟೈಮ್ ಕಟ್ ಮಾಡತ್ತೆ ನೋಡಿ ನಾವು ಒಂದು ನೈಫಿಂದ ಕಟ್ ಮಾಡಿದ್ರೆ ಒಂದು ಭಾಗ ಕಟ್ ಮಾಡ್ತೀವಿ ಇದು ಐದು ನೈಫ್ ಇಂದ ಒಟ್ಟಿಗೆ ಕಟ್ ಮಾಡ್ತದಂದ್ರೆ ಐದು ಭಾಗ ಕಟ್ ಮಾಡತ್ತೆ ಅದಕ್ಕೋಸ್ಕರ ಸ್ವಲ್ಪ ಬೇಗ ಆಗತ್ತೆ ಸರ್ ಫಾಸ್ಟ್ ಆಗುತ್ತೆ ಫಾಸ್ಟ್ ಆಗುತ್ತೆ ಇದು ಬ್ಲೇಡ್ ತೊಳಿಬೇಕಾದ್ರೆ ಹುಷಾರಾಗಿ ತೊಳ್ಕೊಳ್ಳಿ ಹೌದಾ ನೀರಲ್ಲಿ ಇಡ್ದಿಟ್ಟು ತೊಳಿಬಹುದು ಹೌದಾ ಬ್ಲೇಡ್ ಕೈ ಅಂದ್ರೆ ಶಾರ್ಪ್ ಇರುತ್ತೆ ಮಕ್ಕಳು ಕೈಯಲ್ಲೆಲ್ಲ ಕೊಡಕ್ ಹೋಗ್ಬೇಡಿ ನೋಡಿ ಈ ತರ ಇರತ್ತೆ ಇದು ಹೌದಾ ಇದರೊಳಗಡೆ ಈ ನೀಟ್ ಒಳಗಡೆ ಒಂದ್ ಪಾಯಿಂಟ್ ಇದೆ ನೋಡಿ ಸರ್ ಹಾ ಈ ಪಾಯಿಂಟ್ ಅಲ್ಲ ಸರ್ ಈ ಬ್ಲೇಡ್ ಇಂದು ಈ ಪಾಯಿಂಟ್ ಒಳಗಡೆ ಹಾಕ್ಬಿಡಿ ಇಷ್ಟೇ ಜೋಡ್ಸ್ಬೇಕು ಹ್ಮ್ ಜೋಡ್ಸ್ಬೇಕು ಇವಾಗ ಈ ತರ ಬಿಡತ್ತೆ ಹೌದಾ ಈ ಪಾಯಿಂಟ್ ಇದೆಲ್ಲ ಸರ್ ಈ ಪಾಯಿಂಟ್ ಇದ್ರೊಳಗಡೆ ಹಾಕ್ಬಿಡ್ಬೇಕು ಸರ್ ಜಾಯಿನ್ ಮಾಡ್ಬೇಕು ಜಾಯಿನ್ ಮಾಡ್ಬೇಕಷ್ಟೇ ಸರ್ ನೋಡಿ ಇಲ್ಲೊಂದ್ ಪಾಯಿಂಟ್ ಕೂಡ ಇದೆ ಅದು ಇದು ನಮ್ಗೆ ಎತ್ತಲಿಕ್ಕೆ ಇಳಿಸಲಿಕ್ಕೆ ಅನುಕೂಲ ಆಗ್ಲಿ ಅಂತ ಇದೆ ಈ ತರ ಜಾಯಿನ್ ಮಾಡ್ಬಿಟ್ಟು ಒಳಗಡೆ ಹಾಕಿದ್ರೆ ಸಾಕು ಸರ್ ಅದರೊಳಗಡೆ ಆಗಿ ಕರೆಕ್ಟಾಗಿ ಕೂತ್ ಬಿಡತ್ತೆ ಕರೆಕ್ಟ್ ಆಗಿ ಬಿಟ್ರೆ ಆಯ್ತು ಇದರೊಳಗಡೆ ಕೂತಿದೆ ನೋಡಿ ಓಪನ್ ಮಾಡ್ಬೇಕು ಅನ್ಕೊಳ್ಳಿ ಇಲ್ಲೊಂದು ಜಾಗ ಕೊಟ್ಟಿದ್ದಾರೆ ಜಾಗಕ್ಕೆ ಈ ತರ ತಗದ್ರೆ ಸಾಕು ಓಪನ್ ತರ ಹೊರಗಡೆ ಬಂದ್ಬಿಡುತ್ತೆ ಹೊರಗಡೆ ಬಂದ್ಬಿಡತ್ತೆ ಯಾವ ತರ ಯೂಸ್ ಮಾಡ್ಬೇಕು ಅಂತ ಹೇಳ್ತೀನಿ ಯಾವ್ದು ಸರ್ ಫಾರ್ ಎಕ್ಸಾಂಪಲ್ ಇರುಳಿ ಕಟ್ ಮಾಡೋಣ ಇರುಳಿ ಕಟ್ ಮಾಡ್ಬೇಕಂದ್ರೆ ನೋಡಿ ಸರ್ ಹಾ ಈರುಳ್ಳಿ ಕಟ್ ಮಾಡ್ಬೇಕಂದ್ರೆ ಮೂರು ಅಥವಾ ನಾಲ್ಕು ಭಾಗಗಳನ್ನು ಮಾಡ್ಕೋಬೇಕು ಸರ್ ನಾಲ್ಕು ಭಾಗ ಅಥವಾ ಭಾಗ ಈ ತರ ಮೂರು ಅಥವಾ ಭಾಗ ಮಾಡ್ಕೋಬೇಕು ಸರ್ ಅದು ಓಕೆ ದೊಡ್ಡ ದೊಡ್ಡದಾಗೆ ಸರ್ ದೊಡ್ಡದೇ ಇರ್ಲಿ ಅಂತೀರಾ ದೊಡ್ಡದಾಗೇ ಇರ್ಲಿ ಸರ್ ಇದು ಒಳಗಡೆ ಹಾಕ್ಬಿಡ್ಬೇಕು ಸರ್ ಒಳಗಡೆ ಹ್ಮ್ ಆಮೇಲೆ ಇದನ್ನು ಈ ಕರೆಕ್ಟ್ ಆಗಿ ಜೋಡ್ಸ್ ಬಿಡ್ಬೇಕು ಹ್ಮ್ ಹ್ಮ್ ಜೋಡ್ಸಿದಿಲ್ಲ ಸರ್ ಹೌದು ಜೋಡ್ಸಾಯ್ತು ಜೋಡ್ಸಿದೀವಿ ಇವಾಗ ಕರೆಕ್ಟಾಗಿ ಕೂತಿದೆ ಸರ್ ಇದು ಪ್ರೆಸ್ ಮಾಡ್ಬೇಕಷ್ಟೇ ಸರ್ ಕೆಳಗಡೆ ಟರ್ನ್ ಆಗ್ತದೆ ನೋಡಿ ಈ ತರ ನೋಡಿ ದಪ್ಪ ದಪ್ಪ ಬೇಕು ಅಂದ್ರೆ ಇಷ್ಟೇ ಬಿಡಿ ಸರ್ ಅದು ಸರಿ ಒಳಗಡೆ ಆಗಿದೆ ನೋಡಿ ಹೌದಾ ಇನ್ನು ನೀವು ಕೋಶಂಬರಿಗೆಲ್ಲ ಬೇಕು ಅಂದ್ರೆ ಈ ತರ ಪ್ರೆಸ್ ಮಾಡಿ ಪ್ರೆಸ್ ಮಾಡಿದ್ರೆ ಸಾಕು ಸರ್ ಪುಡಿ ಪುಡಿ ಆಗೋಯ್ತು ಪುಡಿ ಪುಡಿ ಆಗ್ಬಿಡತ್ತೆ ಪ್ಲೇಡ್ ತೆಗೀರಿ ಸರ್ ಅದು ಹೌದಾ ತೆಗ್ದ್ಬಿಟ್ಟು ಇದೆಲ್ಲ ಇರತ್ತೆ ಅಲ್ಲ ಕೈಯಿಂದ ತಗೊಳ್ಳಿ ಸರ್ ಏ ನೋಡಿ ಸರ್ ಸೊ ಫುಲ್ ಪೀಸ್ ಆಯ್ತಲ್ಲ ಸರ್ ಫುಲ್ ಪೀಸ್ ಪೀಸ್ ಆಗಿದೆ ಸರ್ ಇದು ಕೋಸಂಬರಿಗೆಲ್ಲ ಯೂಸ್ ಮಾಡ್ಕೋಬೋದ ಇವಾಗ ಮಜ್ಜಿಗೆ ಎಲ್ಲಾ ಮಾಡ್ತಾರಲ್ಲ ಸರ್ ಹೌದು ಒಳಗಡೆ ಎಲ್ಲಾ ಹಾಕ್ತಾರಲ್ಲ ಅದ್ರಲ್ಲ ಈ ತರ ಆಗಿ ಯೂಸ್ ಮಾಡ್ಕೋಬಹುದು ಈ ತರ ಯೂಸ್ ಮಾಡಬಹುದು ಇವಾಗ ಏನಾಗಿರುತ್ತೆ ಕಟ್ ಮಾಡಬೇಕಾದ್ರೆ ನಮ್ಮ ಕಣ್ಣ ನೀರ್ ಬರುತ್ತಲ್ಲ ಸರ್ ಅದು ಅವಾಯ್ಡ್ ಆಗುತ್ತೆ ಸರ್ ಟೆನ್ಷನ್ ಇಲ್ಲ ಅಂತೀರಾ ಟೆನ್ಶನ್ ಕಮ್ಮಿ ಆಗುತ್ತೆ ಸರ್ ಓಕೆ ಇದು ಇರುಳಿ ಇದು ಸರ್ ಅದು ಅದೇ ನೆಕ್ಸ್ಟ್ ಚೇಂಜ್ ಮಾಡ್ತಾ ಇದೀವಿ ಸೌತೆಕೈ ಸರ್ ಓಕೆ ಸೌತೆಕೈ ಹ್ಮ್ ನೋಡಿ ಇಷ್ಟ ಇಷ್ಟ ಮಾಡ್ಕೊಳ್ಳಿ ಸರ್ ಈ ತರ ಬ್ಲೇಡ್ ಹಾಕೊಳ್ಳಿ ಹ್ಮ್ ಹಾಕಂದ್ರೆ ಸರ್ ಹ್ಞೂ ಈ ಥರ ಮೂವ್ ಮಾಡ್ತಾರೆ ಸರ್ ಸೊ ಕೋಸಂಬ್ರಿ ಮಾಡೋಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ ಕೋಸಂಬ್ರಿ ಎಲ್ಲ ತುಂಬಾ ತುಂಬ ಆಗುತ್ತೆ ಸರ್ ಹೊಳಿ ಸರ್ ಒಳಗಡೆ ಎಲ್ಲ ನೀಟಾಗಿ ಕೂತಿದೆ ತುಂಬ ಚೆನ್ನಾಗಾಗಿದೆ ಸರ್ ಇದು ಹಾಂ ಸರ್ ನೋಡಿ ಇನ್ನೊಂದು ಎರಡು ಪೀಸ್ ಹಾಕಿರ್ತೀನಿ ಸರ್ ಆಕೆ ಸರ್ ಆಕೆ ನೀರು ನೀರಾಗಿದೆ ನೋಡಿ ಒಳಗಡೆ ನೋಡಿ ಸರ್ ಹ್ಞೂ ಈ ಥರ ಬಂದಿರುತ್ತೆ ನೋಡಿ ಸರ್ ಹ್ಞೂ 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 ಇದು ಈ ಬಟನ್ ಇರತ್ತಲ್ಲ ಸರ್ ಇದು ಕ್ಲೋಸ್ ಮಾಡಿ ಸಾಕು ಇದು ಮೇಲೆ ಬರೋದಿಲ್ಲ ಹೌದಾ ಇದನ್ನು ಆನ್ ಮಾಡ್ಕೊಳ್ಳಿ ಮತ್ತೆ ಮತ್ತೆ ಮೂವ್ ಮಾಡ್ಕೊಳ್ಳಿ ಸರ್ ಈಜಿಯಾಗಿ ಬಂದ್ಬಿಡುತ್ತೆ ಹುಷಾರಾಗಿ ಓಕೆ ನೋಡಿ ಸರ್ ಒಳಗಡೆ ಜ್ಯೂಸ್ ತರಾನೇ ಆಗ್ಬಿಡುತ್ತೆ ಟೋಟಲ್ ಆಗಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಸಣ್ಣ ಮಾಡ್ಕೋಬೇಕು ಸರ್ ಹ್ಮ್ ಹ್ಮ್ ಹಾಕಿ ಸರ್ ಇದಕ್ಕೆ ಸರ್

ಈ ಬ್ಲೇಡ್ ಇರುತ್ತಲ್ಲ ಸರ್ ಕರೆಕ್ಟಾಗಿ ಹಾಕ್ಬಿಡಿ ಹ್ಮ್ ಈ ತರ ಹಾಕ್ಬಿಡಿ ಸರ್ ಹ್ಮ್ 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 ಹ್ಞೂ ಈ ಪ್ರೆಸ್ ಮಾಡೋಣ ಸರ್ ಮಾಡಿ ಸರ್ ನೋಡಿ ಆಯ್ತು ಸರ್ ಇದು ಟೊಮೊಟೊ ಗೊಜ್ಜೆಲ್ಲಾ ಮಾಡ್ಬೇಕು ಅಂದ್ರೆ ಈಜಿ ಆಗಿ ನೋಡಿ ಸರ್ ಪೀಸ್ ಪೀಸ್ ಆಗೋಯ್ತಲ್ಲ ಸರ್ ಹಾಗೆ ಸರ್ ಗ್ಲಾಸಗ್ ಹಾಕ್ಬಿಡಿ ಸರ್ ಇದ್ನ ಟೊಮೊಟೊ ಗೊಜ್ಜು ಮಾಡ್ಬೇಕು ಕೊಸಂಬ್ರಿ ಮಾಡ್ಬೇಕು ಅವಕ್ಕೆಲ್ಲ ಬೆಸ್ಟ್ ಅಂತ ಹೇಳ್ತೀರಾ ಬೆಸ್ಟ್ ಅಂತ ಹೇಳ್ತೀವಿ ಸರ್ ಓಕೆ ಸೊ ವೀಕ್ಷಿತ್ರೆ ಜ್ಯೂಸ್ ಆಯ್ತು ಜ್ಯೂಸ್ ನಂತರ ನಾವ್ ಇವಾಗ ಚಾಪ್ ಕೂಡ ಮಾಡಾಯ್ತು ಸರ್ ಈ ಚಾಪರ್ಗೆ ಏನು ಬೆಲೆಯನ್ನ ನಿಗದಿಪಡಿಸಿದ್ದೀರಾ ಸರ್ ಇದು ಕೇವಲ ರೂಪಾಯಿ ಸರ್ ಫೋರ್ ಹಂಡ್ರೆಡ್ ಓನ್ಲಿ ಫೋರ್ ಹಂಡ್ರೆಡ್ ಸೊ ಮನೆ ಬಾಗಲಿ ಕಲ್ಸ್ಕೊಡ್ತೀವಿ ಹಂಡ್ರೆಡ್ ಒನ್ ಪರ್ಸೆಂಟ್ ಸರ್ ಸೊ ಇಡೀ ಕರ್ನಾಟಕದಾದ್ಯಂತ ಮನೆ ಬಾಗಿಲಿಗೆ ಸಿಗ ಮನೆ ಬಾಗಿಲಿಗೆ ಕೇವಲ ನಾನೂರು ರೂಪಾಯಿ ಸರ್ ಸೊ ವೀಕ್ಷಕರೇ ಜ್ಯೂಸರ್ ಬೇಕು ಅಂದ್ರೆ ಜ್ಯೂಸರ್ ಆರ್ನೂರು ರೂಪಾಯಿ ಇದು ಚಾಪರ್ ಬೇಕು ಒಂದು ಸಾವಿರ ರೂಪಾಯಿಗೆ ಇವೆರಡು ಒಟ್ಟಿಗೆ ಬೇಕಾದ್ರೂ ಕಳ್ಸಿಕೊಡ್ತೇವೆ ಒಂದು ಸಾವಿರ ರೂಪಾಯಿ ಎರಡನ್ನು ಕ್ಲಬ್ ಮಾಡಿ ಮಾಡಿ ಕಳ್ಸಲಿ ಒಂದು ಹೊರಗಡೆ ಹೋಗ್ಬೇಕು ಅಂತಂದ್ರೆ ಎಷ್ಟು ದಿನ ಆಗತ್ತೆ ಸರ್ ಆಲ್ ಓವರ್ ಕರ್ನಾಟಕ ಮೂರ್ ದಿವಸ ಒಳಗಡೆ ಒಳಗಡೆ ಬೆಂಗ್ಳೂರ್ ಆದ್ರೆ ಸೇಮ್ ಡೇಟ್ ಬೆಂಗ್ಳೂರ್ ಆದ್ರೆ ಎರಡು ತರ ಇದೆ ಸರ್ ಒಂದು ಕೊರಿಯರ್ ಮಾಡಬಹುದು ಇನ್ನೊಂದು ರ್ಯಾಪಿಡೋ ಮುಖಾಂತರ ಕಳಿಸಬಹುದು ಎರಡು ರೀತಿಯಲ್ಲ ಹೋದ್ರೆ ಒಂದು ಒಂದ್ ಗಂಟೆ ಎರಡು ಗಂಟೆ ಒಳಗಡೆ ತಲ್ಪತ್ತೆ ಆದ್ರೆ ರ್ಯಾಪಿಡೋ ಚಾರ್ಜ್ ಅವ್ರ ಕಸ್ಟಮರ್ ಕಸ್ಟಮರ್ ಬೇರ್ ಮಾಡ್ಬೇಕಾಗುತ್ತೆ ಇಲ್ಲಪ್ಪ ಅಂದ್ರೆ ನಾವು ಕೊರಿಯರ್ ಮಾಡ್ತೀವಿ ಮರದಿಸ್ ಹೋಗಿ ಮುಟ್ಟತ್ತೆ ಸರ್ ಒಂದ್ ದಿನ ಇದಾಗುತ್ತೆ ಎರಡು ಇದೆ ಅಲ್ಲ ಈಗ ಒಂದು ಲೀಟರ್ ಒಂದ್ ಲೀಟರ್ ಸೊ ಎರಡು ಸೇಮ್ ರೇಟಾ ಬೇರೆ ಬೇರೆ ಎರಡು ಸೇಮ್ ರೇಟ್ ಸರ್ ಎರಡು ಸೇಮ್ ರೇಟ್ ಯಾವ್ದಾದ್ರು ತಗೋಬಹುದು ತಗೋಬಹುದು ಚಿಕ್ಕ ಯೂಸ್ ಇದ್ರೆ ಇದು ಸ್ವಲ್ಪ ಜಾಸ್ತಿ ಯೂಸ್ ಮಾಡ್ತೀರಾ ಅಂತಂದ್ರೆ ಇದನ್ನ ಕೂಡ ಪರ್ಚೇಸ್ ಮಾಡಬಹುದು ಅಂಡ್ ಏನು ಸಂಸ್ಟಾರ್ ಇದೆ ಇವರ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನಾನು ನಿಮ್ಗೆ ಡಿಸ್ಕ್ರಿಪ್ಷನ್ ಫಸ್ಟ್ ಕಮೆಂಟ್ಸ್ ಅಲ್ಲಿ ಕೊಟ್ಟಿರ್ತೀನಿ ಸ್ಕ್ರೀನ್ ಮೇಲೆ ನಂಬರ್ ಬರ್ತಾ ಇದೆ ಅಲ್ಲಿಂದ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಬಹುದು ನಿಮ್ಮ ಮನೆಗೆ ಸೂಪರ್ ಆಗಿರುವಂತ ಜ್ಯೂಸ್ ಸರ್ ಅಥವಾ ಈ ತರ ಚಾಪರ್ ಯಾವ್ದನ್ನು ಕೂಡ ತರಿಸ್ಕೋಬಹುದು ಸರ್ ನಮ್ಮ ವೀಕ್ಷಕರಿಗೆ ಒಂದೊಳ್ಳೆ ಪ್ರಾಡಕ್ಟ್ ಅನ್ನ ಒಂದೊಳ್ಳೆ ಬೆಲೆಯಲ್ಲಿ ತಂದಿದ್ದಕ್ಕೆ ತಮ್ಗೆ ಧನ್ಯವಾದಗಳು ಸರ್ ಧನ್ಯವಾದ ಧನ್ಯವಾದಗಳು ವೀಕ್ಷಕರೇ